ಫಾದರ್ ಮುಲ್ಲರ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸ. ಇವತ್ತಿನ ಆರೋಗ್ಯ ದೀಪ ಕಾರ್ಯಕ್ರಮದ ವಿಷಯ ಅಂಡಾಶಯ ಕ್ಯಾನ್ಸರ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ಆರೋಗ್ಯ ತಜ್ಞರಾಗಿರುವಂತಹ ಡಾಕ್ಟರ್ ದಿನೇಶ್ ಶೇಟ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್. ಮೊದಲನೇದಾಗಿ, ಈಗ ಬಹಳಷ್ಟು ಕ್ಯಾನ್ಸರ್ಗಳು ನಾವು ಇತ್ತೀಚೆಗೆ ಕೇಳಲ್ಪಡ್ತಾ ಇದ್ದೇವೆ. ಅದರಲ್ಲೂ ಮಹಿಳೆಯರಿಗೆ ಬಂದಾಗ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಅಂಡಾಶಯ ಕ್ಯಾನ್ಸರ್ ಇರ್ಬೋದು, ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು, ಹೀಗೆ ಬಹಳಷ್ಟು ಕ್ಯಾನ್ಸರ್ಗಳಿವೆ. ಅದರಲ್ಲೂ ಕೂಡ ಈಗ ಅಂಡಾಶಯ ಕ್ಯಾನ್ಸರ್ ಅಂತ ಹೇಳಿದ್ರೆ ಏನು ಡಾಕ್ಟರ್? ಸೊ ಮಹಿಳೆಯಲ್ಲಿ ಬರುವ ಕ್ಯಾನ್ಸರ್ ಕಾಯಿಲೆಯಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ತುಂಬ ಕಾಮನ್ ಆಗಿ ಬರುವ ಕಾಯಿಲೆ. ಬ್ರೆಸ್ಟ್ ಕ್ಯಾನ್ಸರ್ ಆದ ಮೇಲೆ ಸರ್ವೈಕಲ್ ಕ್ಯಾನ್ಸರ್ ಎರಡನೇ ಕಾಮನ್ ಆಗಿ ಬರುವ ಕಾಯಿಲೆ. ಓವರಿಯನ್ ಕ್ಯಾನ್ಸರ್ ಅಥವಾ ಅಂಡಾಶಯದ ಕ್ಯಾನ್ಸರ್ ಇದು ಥರ್ಡ್ ಮೋಸ್ಟ್ ಕಾಮನ್ ಇನ್ ಮಹಿಳೆಯಲ್ಲಿ ಬರುವ ಕಾಯಿಲೆ. ಸೊ ಈ ಅಂಡಾಶಯದ ಕ್ಯಾನ್ಸರ್ ಅಂತ ಹೇಳಿದರೆ ಈ ಕ್ಯಾನ್ಸರ್ ಗಂಟು ಅಂಡಾಶಯದಲ್ಲಿ ಉತ್ಪಾದನೆ ಆಗಲಿಕ್ಕೆ ಸ್ಟಾರ್ಟ್ ಆದರೆ ಅದನ್ನು ಅಂಡಾಶಯದ ಕ್ಯಾನ್ಸರ್ ಅಂತ ಹೇಳ್ತೇವೆ. ನಾರ್ಮಲಿ ಜೀವಕೋಶಗಳು ಅನಿಯಂತ್ರಿತವಾಗಿ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುವಾಗ ಅದನ್ನು ಕ್ಯಾನ್ಸರ್ ಗಡ್ಡೆ ಅಂತ ಹೇಳ್ತೇವೆ. ಯಾವಾಗ ಈ ಅನಿಯಂತ್ರಿತವಾಗಿ ಜೀವಕೋಶಗಳು ಬೆಳೆಯೋದು ಅಂಡಾಶಯದಲ್ಲಿ ಸ್ಟಾರ್ಟ್ ಆಗುತ್ತೆ ಆಗ ಅದನ್ನು ಅಂಡಾಶಯದ ಕ್ಯಾನ್ಸರ್ ಅಂತ ಹೇಳ್ತೇವೆ. ಕೆಲವೊಂದು ಸಲ ಈಗ ಜಠರ ಇರ್ಬೋದು ಅಥವಾ ಬೇರೆ ಕರಳಲ್ಲಿ ಕಾಯಿಲೆ ಸ್ಟಾರ್ಟ್ ಆಗಿರೋದು ಅಂಡಾಶಯದ ಮೇಲೆ ಹೋಗಿ ಡೆಪಾಸಿಟ್ ಆಗ್ಬೋದು, ಅಂಡಾಶಯದ ಮೇಲೆ ಗ್ರೋ ಆಗ್ಬೋದು, ಆಗ ಅದನ್ನು ಅಂಡಾಶಯದ ಕ್ಯಾನ್ಸರ್ ಅಂತ ಹೇಳೋದಿಲ್ಲ. ಸೊ ಈ ಅಂಡಾಶಯದ ಕ್ಯಾನ್ಸರಲ್ಲಿ ಬೇರೆ ಬೇರೆ ಥರದ ಕಾಯಿಲೆಗಳು ಇದ್ದಾವೆ. ಚಿಕ್ಕ ಮಕ್ಕಳಲ್ಲಿ ಕೂಡ ಅಂಡಾಶಯದ ಕ್ಯಾನ್ಸರ್ ಬರ್ಬೋದು. ಅದಕ್ಕೆ ನಾವು ಜರ್ಮ್ ಸೆಲ್ ಟ್ಯೂಮರ್ಸ್ ಅಂತ ಹೇಳ್ತೇವೆ. ಈ ಜರ್ಮ್ ಸೆಲ್ ಟ್ಯೂಮರ್ಸ್ ಈ ಎಪಿಥೆಲಿಯಲ್ ಓವರಿಯನ್ ಕ್ಯಾನ್ಸರ್ ಅನ್ನು ಕಂಪೇರ್ ಮಾಡಿದರೆ ದೇ ಆರ್ ಹೈಲಿ ಕ್ಯೂರೇಬಲ್. ಈಗ ಯಾರು ತುಂಬ ಅಡ್ವಾನ್ಸ್ ಸ್ಟೇಜಲ್ಲಿ ಬಂದಾಗಲೂ ಕೂಡ ಅದನ್ನು ಕಂಪ್ಲೀಟಾಗಿ ಗುಣ ಮಾಡುವ ಚಾನ್ಸು ತುಂಬ ಜನರಲ್ಲಿ ಇರುತ್ತೆ. ಈ ಎಪಿಥೆಲಿಯಲ್ ಓವರಿಯನ್ ಕ್ಯಾನ್ಸರಲ್ಲಿ ಕೂಡ ಬೇರೆ ಬೇರೆ ಪ್ರಕಾರದ ಕಾಯಿಲೆಗಳು ಇದ್ದಾವೆ. ಸೊ ತುಂಬ ಜನರಲ್ಲಿ ಕಾಮನ್ ಆಗಿ ಬರುವ ಕಾಯಿಲೆಗಳು ಅಂತೇಳಿದರೆ ಸೀರಸ್ ಸಿಸ್ಟಡಿನೋಕಾರ್ಸಿನೋಮಾ ಅಂತ ಹೇಳ್ತೇವೆ. ಅದನ್ನು ಬಿಟ್ಟು ಮ್ಯೂಸಿನಸ್ ಕಾರ್ಸಿನೋಮಾ, ಎಂಡೋಮೆಟ್ರಿಯೋಡ್ ಕಾರ್ಸಿನೋಮಾ, ಕ್ಲಿಯರ್ ಸೆಲ್ ಕಾರ್ಸಿನೋಮಾ, ಹೀಗೆ ಬೇರೆ ಬೇರೆ ಜಾತಿಯ ಅಂಡಾಶಯದ ಕ್ಯಾನ್ಸರ್ಗಳು ಇದೆ. ಇದನ್ನು ಬಿಟ್ಟು ಕೆಲವರಿಗೆ ಸ್ಟ್ರೋಮಲ್ ಟ್ಯೂಮರ್ಸ್ ಅಂತ ಹೇಳ್ತೇವೆ, ಲೈಕ್ ಗ್ರ್ಯಾನ್ಯುಲರ್ ಸೆಲ್ ಟ್ಯೂಮರ್ಸ್ ಇರ್ಬೋದು, ಲೇಡಿಕ್ ಸೆಲ್ ಟ್ಯೂಮರ್ಸ್ ಇರ್ಬೋದು. ಸೊ ಈ ಥರದ ಕಾಯಿಲೆಗಳು ಕೂಡ ಅಂಡಾಶಯದಲ್ಲಿ ಕಂಡು ಬರಬಹುದು. ಓಕೆ ಡಾಕ್ಟರ್, ಇದು ಸಾಮಾನ್ಯವಾಗಿ ತಗೊಂಡ್ರೆ ಯಾರಲ್ಲಿ ಹೆಚ್ಚಾಗಿ ಕಾಣಲಿಕ್ಕೆ ಸಿಗುತ್ತೆ? ಸೊ ಅಂಡಾಶಯದ ಕ್ಯಾನ್ಸರ್ ಯಾರಿಗೆ ಏಜ್ ಜಾಸ್ತಿ ಆಗ್ತಾ ಹೋಗುವಾಗ ಅವರಲ್ಲಿ ಬರುವ ಚಾನ್ಸು ಜಾಸ್ತಿ. ಅಮೇರಿಕದಂಥ ದೇಶದಲ್ಲಿ ನೋಡಿದರೆ ಓವರಿಯನ್ ಕ್ಯಾನ್ಸರ್ ಕಾಮನ್ ಆಗಿ ಬರುವುದು ಒಂದು 60 ವರ್ಷದ ನಂತರ. ಆದರೆ ನಮ್ಮ ದೇಶದಲ್ಲಿ ತುಂಬ ಕ್ಯಾನ್ಸರ್ಗಳು ನಾವು ಆಲ್ಮೋಸ್ಟ್ ಒಂದು ಡಿಕೇಡ್ ಅರ್ಲಿ ಅಂತ ಹೇಳ್ತೇವೆ, ಒಂದು ಆಲ್ಮೋಸ್ಟ್ ಒಂದು 10 ವರ್ಷದ ಮೊದಲು ನಮ್ಮ ದೇಶದಲ್ಲಿ ಅದು ಜಾಸ್ತಿ ಪ್ರಮಾಣದಲ್ಲಿ ಕಾಣಬಹುದು. ಸೊ ಅಂಡಾಶಯದ ಕ್ಯಾನ್ಸರ್ ಚಿಕ್ಕ ಏಜಲ್ಲಿ ಕೂಡ ಬರಬಹುದು, ಬಟ್ ಅದು ಅಪರೂಪ. ಯೂಶ್ವಲಿ ಪಾಶ್ಚಾತ್ಯ ದೇಶಗಳಲ್ಲಿ 40 ವರ್ಷದ ಒಳಗಡೆಯಲ್ಲಿ ಅಂಡಾಶಯದ ಕ್ಯಾನ್ಸರ್ ಬರುವ ಚಾನ್ಸು ತುಂಬ ಕಡಿಮೆ. ಆದರೆ ಕೆಲವೊಂದು ಅಂಡಾಶಯದ ಕ್ಯಾನ್ಸರ್ಗಳು ಎಸ್ಪೆಷಲಿ ಅವರಿಗೆ ಜೆನೆಟಿಕಲಿ ಅಥವಾ ಹೆರಿಡಿಟರಿ ಕ್ಯಾನ್ಸರ್ ಅಂತ ಹೇಳ್ತೇವೆ, ಆ ಥರದ ಕಾಯಿಲೆಗಳು ಕೆಲವೊಂದು ಸಲ ತುಂಬ ಅರ್ಲಿ ಏಜಲ್ಲಿ ಕೂಡ ಬರುವ ಚಾನ್ಸಸ್ಗಳು ಇದೆ. ಈಗ ಅಂಡಾಶಯದ ಕ್ಯಾನ್ಸರನ್ನು ಮಾತ್ರ ತಗೊಂಡ್ರೆ ಈಗ ಭಾರತದಲ್ಲಿ ಇದು ಎಷ್ಟು ಪ್ರತಿಶತ ಇರ್ಬೋದು ಡಾಕ್ಟರ್, ಅಥವಾ ಹೇಗೆ ಹೆಚ್ಚಾಗಿ ಕಂಡು ಬರುತ್ತಾ ಹೇಗೆ ಇದು? ಸೊ ಭಾರತದಲ್ಲಿ ಈಗ 2022 ಇಸ್ವಿಯನ್ನು ತಗೊಂಡಿದ್ದರೆ ಆಲ್ಮೋಸ್ಟ್ ಒಂದು 46,000 ಅಂಡಾಶಯದ ಕ್ಯಾನ್ಸರ್ ರೋಗಿಗಳು ಒಂದು ವರ್ಷದಲ್ಲಿ ಪತ್ತೆಯಾಗ್ತಾರೆ. ಸೊ ಇದರಲ್ಲಿ ಆಲ್ಮೋಸ್ಟ್ ಒಂದು 32,000 ಜನರಲ್ಲಿ ಆ ಅಂಡಾಶಯದ ಕ್ಯಾನ್ಸರಿಂದ ಮೃತ್ಯು ಬರ್ಬೋದು. ಸೊ ಇದು ಒಂದು ಮಾರಣಾಂತಿಕ ಕಾಯಿಲೆ ಅಂತ ಹೇಳ್ತೇವೆ. ಯಾಕಂದರೆ ತುಂಬ ಸಲ ಅಂಡಾಶಯದ ಕ್ಯಾನ್ಸರನ್ನು
ಬೇಗ ಪತ್ತೆ ಹಚ್ಚೋದು ತುಂಬ ಕಷ್ಟ ಆಗುತ್ತೆ. ಯಾಕಂದ್ರೆ ಅಂಡಾಶಯದ ಕ್ಯಾನ್ಸರ್ ಹೊಟ್ಟೆಯ ಒಳಗಡೆಯಲ್ಲಿ ಬೆಳವಣಿಗೆ ಆಗುವಾಗ ಅದು ತುಂಬಾ ಸಮಯದವರೆಗೆ ಏನಾದರೂ ಸ್ಪೆಸಿಫಿಕ್ ಸೈನ್ಸ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ ಅದು ಇಲ್ಲದೆ ಇರಬಹುದು. ಅಥವಾ ಕೆಲವೊಂದು ಸಲ ಅಂಡಾಶಯದ ಕ್ಯಾನ್ಸರ್ ಬೆಳವಣಿಗೆ ಆಗ್ತಾ ಇರುವಾಗ ತುಂಬಾ ಜನರಿಗೆ ಅದು ಕಾಮನ್ ಆಗಿ ಬರುವ ಗ್ಯಾಸ್ ಪ್ರಾಬ್ಲಮ್ ಅಂತನೋ ಅಥವಾ ಏನಾದರೂ ಬೇರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ತುಂಬಾ ಜನ ಬೇರೆ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ ತುಂಬಾ ಸಲ ನಾವು ಅಂಡಾಶಯದ ಕ್ಯಾನ್ಸರ್ ಡಿಟೆಕ್ಟ್ ಮಾಡಿದಾಗ ಅದು ಯೂಸ್ವಲಿ ಮೂರನೇ ಸ್ಟೇಜಲ್ಲಿ ಆ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡುವ ಚಾನ್ಸು ತುಂಬಾ ಜಾಸ್ತಿ ಇರುತ್ತೆ. ಸೊ ಯಾವಾಗ ನಿಮಗೆ ಈ ಥರದ ಸಿಂಪ್ಟಮ್ಸ್ಗಳು ಇರುತ್ತೆ ಅದು ಒಂದು ಎರಡು ವಾರ ಆದಮೇಲೆ ಕೂಡ ಕಡಿಮೆ ಆಗಿಲ್ಲ ಅಂತ ಹೇಳಿದರೆ ಸೂಕ್ತ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳೋದು ಉತ್ತಮ. ಸೊ ಈ ಅಂಡಾಶಯದ ಕ್ಯಾನ್ಸರ್ ಪತ್ತೆ ಹಚ್ಚುವುದಾದರೆ ಯೂಶ್ವಲಿ ಎಕ್ಸಾಮಿನೇಷನ್ ಮಾಡಿದಾಗ ಕೆಲವರಲ್ಲಿ ಪತ್ತೆ ಹಚ್ಚಲಿಕ್ಕೆ ಆಗ್ಬೋದು. ಬಟ್ ಇದು ಎಕ್ಸಾಮಿನೇಷನ್ ಈಗ ಪೆಲ್ವಿಕ್ ಎಕ್ಸಾಮಿನೇಷನ್ ಮಾಡುವಾಗ ಪತ್ತೆ ಹಚ್ಚುವ ಚಾನ್ಸ್ ಕೂಡ ತುಂಬ ಕಡಿಮೆ ಅಂತಲೇ ಹೇಳ್ತೇವೆ. ಸೊ ಇದನ್ನು ಪತ್ತೆ ಹಚ್ಚುವುದಾದರೆ ನಮಗೆ ಕೆಲವೊಂದು ಟೆಸ್ಟ್ಗಳು ಬೇಕಾಗುತ್ತೆ. ಲೈಕ್ ಕಾಮನ್ಲಿ ಮಾಡುವ ಟೆಸ್ಟ್ಗಳು ಅಂತ ಹೇಳಿದರೆ ಅಲ್ಟ್ರಾಸೌಂಡ್ ಅಂತ ಮಾಡ್ಬೋದು. ಈ ಅಲ್ಟ್ರಾಸೌಂಡ್ ಟೆಸ್ಟ್ ಮಾಡುವಾಗಲೂ ಕೂಡ ಈ ಕಾಯಿಲೆ ಕೆಲವರಲ್ಲಿ ಇದೆಯೋ ಇಲ್ಲ ಅಂತ ನಾವು ಅಂದರೆ ಅದನ್ನು ವರ್ಕಪ್ ಮಾಡಬೇಕಾಗತ್ತಾ ಹೇಗೆ ಅಂತ ಅಲ್ಟ್ರಾಸೌಂಡ್ ರಿಪೋರ್ಟ್ ಮೇಲೆ ಡಿಸೈಡ್ ಮಾಡ್ಬೋದು. ಓಕೆ ಡಾಕ್ಟರ್, ಈಗ ನೀವು ಹೇಳಿದರೆ ಸಾಮಾನ್ಯವಾಗಿ ಬಹಳಷ್ಟು ಜನ ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ಇನ್ನೇನು ಅಜೀರ್ಣದ ತೊಂದರೆ ಅಂತೇಳಿ ಹೇಳಿ ಅನ್ಕೋತಾರೆ ಅಂತೇಳಿ ಹೇಳಿ, ಆದರೆ ಈಗ ಅಂಡಾಶಯದ ಕ್ಯಾನ್ಸರ್ ಬಂತು ಹೇಳಿದರೆ ಯಾವ ರೀತಿಯಾಗಿರುವಂತಹ ಗುಣಲಕ್ಷಣ ಕಾಣಿಸ್ಕೊಳ್ಬೋದು? ಸೊ ಅಂಡಾಶಯದ ಕ್ಯಾನ್ಸರಿಗೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಯಾವುದಾದರೂ ಸೈನ್ಸ್ ಅಥವಾ ಸಿಂಪ್ಟಮ್ಸ್ ಆ ಥರ ಇಲ್ಲ. ಈಗ ಹೇಳಿದ ಹಾಗೆ ತುಂಬ ಜನರಲ್ಲಿ ಹೊಟ್ಟೆ ಸ್ವಲ್ಪ ದಪ್ಪ ಆಗ್ತಾ ಹೋಗೋದು. ಸೊ ತುಂಬ ಜನರು ಅಂಡಾಶಯದ ಕ್ಯಾನ್ಸರ್ ಡಿಟೆಕ್ಟ್ ಮಾಡಲಿಕ್ಕೆ ಬರುವಾಗ ಅವರ ಹೊಟ್ಟೆ ದಪ್ಪ ಆಗಿದೆ, ಹೊಟ್ಟೆಯಲ್ಲಿ ನೀರು ತುಂಬಿದೆ ಅಥವಾ ಹೊಟ್ಟೆಯಲ್ಲಿ ನೋವಿದೆ ಅಂತ ಹೇಳಿ ತುಂಬ ಜನ ಬರ್ತಾರೆ. ಬಟ್ ಅರ್ಲಿ ಸ್ಟೇಜಲ್ಲಿ ತುಂಬ ಜನರಲ್ಲಿ ಕೆಲವೊಂದ್ಸಲ ಅವರ ಯೂರಿನರಿ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ಬೋದು ಅಥವಾ ಪದೇ ಪದೇ ಮೂತ್ರ ಮಾಡಲಿಕ್ಕೆ ಹೋಗಬೇಕಾಗ್ಬೋದು. ಸೊ ಅದನ್ನು ನಾವು ಕಾಮನ್ ಆಗಿ ಆಗ ಥಿಂಕ್ ಮಾಡೋದು ಏನಾದರೂ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇರ್ಬೋದು ಅಂತ. ಬಟ್ ಅದನ್ನು ಟ್ರೀಟ್ ಮಾಡಿದ ಮೇಲೆ ಕೂಡ ಈ ಸಿಂಪ್ಟಮ್ಸು ಒಂದು ವಾರ ಅಥವಾ ಎರಡು ವಾರ ಇದೆ ಅಂತ ಹೇಳಿದರೆ ಆಗ ಅಲ್ಟ್ರಾಸೌಂಡ್ ಮಾಡಿ ನೋಡ್ಬೋದು ಅಂಡಾಶಯದಲ್ಲಿ ಏನಾದರೂ ಗಂಟು ಥರ ಏನಾದರೂ ಇದೆಯಾ ಅಂತ ನೋಡ್ಬೋದು. ಸೊ ಇದನ್ನು ಬಿಟ್ಟು ಕೆಲವೊಂದ್ಸಲ ಹೊಟ್ಟೆಯಲ್ಲಿ ಅಥವಾ ಬ್ಯಾಕ್ ಪೇನ್ ಬರ್ಬೋದು. ಸೊ ಈ ಥರ ನೋವು ಬರುವಾಗಲೂ ಕೂಡ ಕೆಲವೊಂದು ಸಲ ಅಂಡಾಶಯದ ಕ್ಯಾನ್ಸರನ್ನು ಬೇಗ ಪತ್ತೆ ಹಚ್ಚಬಹುದು. ಬಟ್ ಯಾವಾಗ ಜನರು ಈ ಸಿಂಪ್ಟಮ್ಸನ್ನು ನೆಗ್ಲೆಕ್ಟ್ ಮಾಡ್ತಾರೆ ಆಗ ಯೂಶ್ವಲಿ ಅಂಡಾಶಯದ ಕ್ಯಾನ್ಸರ್ ಗ್ರೋ ಆಗುವಾಗ ಅದು ಸ್ಟಾರ್ಟ್ ಆಗೋದು ಅಂಡಾಶಯದಲ್ಲಿ. ಬಟ್ ನೆಕ್ಸ್ಟ್ ಅದು ಗ್ರೋ ಆಗ್ತಾ ಪೆಲ್ವಿಸನ್ನು ಬಿಟ್ಟು ಹೊಟ್ಟೆಯ ಒಳಗಡೆ ಅಬ್ಡಾಮಿನಲ್ಲಿ ಅಥವಾ ಅಲ್ಲಿ ಇರುವ ಲಿಂಪ್ ನೋಡ್ಸಲ್ಲಿ ಅಥವಾ ಬೇರೆ ಬೇರೆ ಅಂಗಾಂಗಗಳಲ್ಲಿ ಹರಡ್ಬೋದು. ತುಂಬ ಜನ ಕಾಯಿಲೆ ತುಂಬ ಹರಡುವವರೆಗೆ ಏನಾದರೂ ಬೇರೆ ಕಾಯಿಲೆ ಏನಾದರೂ ಇರ್ಬೋದು ಅಥವಾ ನನಗೇನು ಆಗಿರ್ಲಿಕ್ಕಿಲ್ಲ ಅಂತ ದೇ ಆರ್ ಯೂಶ್ವಲಿ ಇನ್ ಎ ಸ್ಟೇಟ್ ಆಫ್ ಡಿನಾಯಲ್. ಸೊ ತುಂಬ ತಿಂಗಳುಗಟ್ಟಲೆ ಅವರು ಡಾಕ್ಟರ್ ಹತ್ರ ಹೋಗದೆ ಅಥವಾ ಏನಾದರೂ ಅದಕ್ಕೆ ಸೂಕ್ತವಾದ ಇನ್ವೆಸ್ಟಿಗೇಷನ್ಸ್ ಇರ್ಬೋದು ಅದನ್ನು ಮಾಡದೆ ತಾವೇ ಏನಾದರೂ ಟ್ರೀಟ್ಮೆಂಟ್ ಮಾಡಿ ಅದನ್ನು ಸರಿ ಮಾಡುವ ಅಂತ ಟ್ರೈ ಮಾಡ್ತಾರೆ. ಅಥವಾ ಕೆಲವೊಂದು ಸಲ ಡಾಕ್ಟರ್ ಹತ್ರ ಹೋದರೂ ಕೂಡ ಆಗ ಅವರು ಅಂಡಾಶಯದ ಕ್ಯಾನ್ಸರ್ ಇರ್ಬೋದು ಅಂತ ಥಿಂಕ್ ಮಾಡದೇ ಇದ್ದರೆ ಅವರು ಕೂಡ ಅದನ್ನು ಮಿಸ್ ಮಾಡುವ ಚಾನ್ಸ್ ಇರುತ್ತೆ. ಯಾಕಂದರೆ ಇದಕ್ಕೆ ಅಂಡಾಶಯದ ಕ್ಯಾನ್ಸರಿಗೆ ಅಂತ ಸ್ಪೆಸಿಫಿಕ್ ಆಗಿ ಯಾವುದು ಸಿಂಪ್ಟಮ್ಸ್ ಆಗಲಿ ಹಾಗೆ ಯಾವುದೂ ಇಲ್ಲ. ಬಟ್ ಇದು ಯಾವುದು ಸಿಂಪ್ಟಮ್ಸು ಒಂದು ವಾರ ಅಥವಾ ಎರಡು ವಾರದಲ್ಲಿ ಕಡಿಮೆ ಆಗದೆ ಇದ್ದಾಗ ನಾವು ಅದನ್ನು ಇವ್ಯಾಲ್ಯೇಟ್ ಮಾಡೋದು ಒಳ್ಳೆಯದು. ಈಗ ಯೂರಿನರಿ ಇನ್ಫೆಕ್ಷನ್ ಇದೆ ಅಂತ ನಾವು ಅನಿಸಿದರೆ ಯೂರಿನನ್ನು ಟೆಸ್ಟ್ ಮಾಡಿ ನೋಡ್ಬೋದು. ಆ ಯೂರಿನಲ್ಲಿ ಪಸ್ ಸೆಲ್ಸ್ ಅದೆಲ್ಲ ಜಾಸ್ತಿ ಇದ್ದರೆ ಆ್ಯಂಟಿಬಯೋಟಿಕ್ ಕೋರ್ಸ್ ತೊಗೋಬೋದು. ಆ ಆ್ಯಂಟಿಬಯೋಟಿಕ್ ಕೋರ್ಸ್ ಕೊಟ್ಟ ಮೇಲೆ ಕೂಡ ಆ ಸಿಂಪ್ಟಮ್ಸು ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳಿದರೆ ಡೆಫಿನೆಟ್ಲಿ ಅದು ಅದು ಆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನಿಂದ ಒಂದೇ ಅಲ್ಲ, ಅದು ಬೇರೆ ಕಾರಣದಲ್ಲಿ ಕೂಡ ಇರ್ಬೋದು. ಅದೇ ಥರ ಹೊಟ್ಟೆ ಸ್ವಲ್ಪ
ಬೇಗ ಊಟ ಮಾಡುವಾಗ ಬೇಗ ಹೊಟ್ಟೆ ಫುಲ್ ಆಗ್ತಾ ಇದೆ, ಕೆಲವರು ಅದನ್ನು ಓಕೆ ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು, ಸ್ವಲ್ಪ ಆ್ಯಸಿಡ್ ಪ್ರಾಬ್ಲಮ್ ಇರ್ಬೋದು ಅಂತೇಳಿ ಅವರಾಗಿ ಕೆಲವೊಂದು ಸಲ ಕೆಲವೊಂದು ಮಾತ್ರೆಯನ್ನು ತಗೋಬೋದು. ಹಾಗೆ ತಗೊಳ್ಳುವಾಗ ಅವರಿಗೆ ಸ್ವಲ್ಪ ಸಮಯದ ಮಟ್ಟಿಗೆ ಅದು ಓಕೆ, ರಿಸ್ಪಾನ್ಸ್ ಸ್ವಲ್ಪ ಪರವಾಗಿಲ್ಲ, ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸ್ಬೋದು. ಬಟ್ ಅದೇ ಕಂಪ್ಲೇಂಟು ಕೆಲವೊಂದು ವಾರ ಹಾಗೆ ಇದ್ದರೆ ನಾವು ಅದನ್ನು ಮತ್ತೆ ಅದರಲ್ಲಿ ಅಂಡಾಶಯದ ಕ್ಯಾನ್ಸರ್ ಇದೆಯಾ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅದನ್ನು ನಾವು ಕಂಡುಹಿಡಿಯಲಿಕ್ಕೆ ಸೂಕ್ತ ಅಲ್ಟ್ರಾಸೌಂಡ್ ಆಗಲಿ ಬೇರೆ ಟೆಸ್ಟ್ ಆಗಲಿ ಮಾಡಬೇಕಾಗುತ್ತೆ. ಡಾಕ್ಟರ್, ಈಗ ಕೆಲವೊಂದು ಎರಡು ಮೂರು ಸಿಂಟಮ್ಸ್ ಹೇಳಿದರೆ ಇದರ ಜೊತೆಗೆ ಮಹಿಳೆಯ ಋತುಚಕ್ರದಲ್ಲಿ ಏರುಪೇರಾಗೋದು ಅಥವಾ ಬೇರೆ ಏನಾದರೂ ರಕ್ತಸ್ರಾವ ಆಗೋದು ಈ ಥರದ್ದು ಏನಾದರೂ ಕಂಡು ಬರೋ ಸಾಧ್ಯತೆಗಳಿದೆಯಾ ಡಾಕ್ಟರ್? ಹೌದು, ಅಂಡಾಶಯದ ಕ್ಯಾನ್ಸರಲ್ಲಿ ಕೆಲವೊಂದು ಮಹಿಳೆಯರಲ್ಲಿ ರಕ್ತಸ್ರಾವ ಜಾಸ್ತಿ ಆಗ್ಬೋದು. ಎಸ್ಪೆಷಲಿ ಗ್ರ್ಯಾನ್ಯುಲೋಸ ಸೆಲ್ ಟ್ಯೂಮರ್ ಅಂತ ಹೇಳ್ತೇವೆ, ಸ್ಟ್ರೋಮಲ್ ಟ್ಯೂಮರ್ಸ್, ಈ ಥರದ ಕಾಯಿಲೆ ಕೆಲವೊಂದು ಸಲ ಒಂದು ಈಸ್ಟ್ರೋಜನ್ ಅನ್ನುವ ಹಾರ್ಮೋನನ್ನು ಜಾಸ್ತಿ ಪ್ರಮಾಣದಲ್ಲಿ ಸಿಕ್ರೇಟ್ ಮಾಡಬಹುದು. ಈ ಈಸ್ಟ್ರೋಜನ್ ಇಫೆಕ್ಟಿಂದ ಕೆಲವರಿಗೆ ಋತುಸ್ರಾವ ಆಗುವಾಗ ತುಂಬ ದಿನ ಬ್ಲೀಡಿಂಗ್ ಆಗ್ಬೋದು ಅಥವಾ ಅದರ ಕ್ವಾಂಟಿಟಿ ಕೂಡ ಜಾಸ್ತಿ ಆಗ್ಬೋದು. ಸೊ ಈ ಗ್ರ್ಯಾನ್ಯುಲೋಸ ಸೆಲ್ ಟ್ಯೂಮರ್ಸ್ ಅಥವಾ ಈ ಥರದ ಕಾಯಿಲೆ ಬಿಟ್ಟು ಬೇರೆ ಎಪಿಥೀಲಿಯಲ್ ಓವರಿಯನ್ ಟ್ಯೂಮರ್ಸಲ್ಲಿ ಕೂಡ ಋತುಸ್ರಾವದಲ್ಲಿ ಏರುಪೇರು ಆಗ್ಬೋದು. ಕೆಲವೊಂದು ಸಲ ಅವರಿಗೆ ಮುಟ್ಟು ಆಗದೆ ಇರ್ಬೋದು ಅಥವಾ ಕೆಲವೊಂದು ಸಲ ಜಾಸ್ತಿ ಮುಟ್ಟು ಕೂಡ ಆಗ್ಬೋದು. ಹಾಗಿದ್ರೆ ಸಾಮಾನ್ಯವಾಗಿ ನೋಡೋದಾದ್ರೆ ಇಂಥದ್ದೇ ಗುಣಲಕ್ಷಣ ಅಂತ ಹೇಳಿ ಹೇಳಿಕ್ಕಾಗೋದಿಲ್ಲ, ಮತ್ತೆ ಕ್ಯಾನ್ಸರ್ ಇರುವವರಲ್ಲಿ ಇದು ಪ್ರತಿಯೊಬ್ಬರಲ್ಲೂ ಕೂಡ ಒಬ್ಬರಿಂದ ಒಬ್ಬರಿಗೆ ರೋಗ ಲಕ್ಷಣಗಳು ಬದಲಾವಣೆ ಆಗಬಹುದು ಅಂತ ಹೇಳ್ತೀರಾ ಅಲ್ವಾ? ಹೌದೌದು, ಪ್ರತಿಯೊಂದು ರೋಗಿಗೆ ಅವರಿಗೆ ಬರುವ ತೊಂದರೆಗಳು ಬೇರೆ ಬೇರೆ ತರದಲ್ಲಿ ಕಂಡು ಬರಬಹುದು. ಸೊ ತುಂಬಾ ಜನ ಅದನ್ನ ನಿಗ್ಲೆಕ್ಟ್ ಮಾಡೋದು ಅಂದ್ರೆ ಅದು ಸರ್ವೇ ಸಾಮಾನ್ಯ. ನಾವು ನೋಡಿದ ಹಾಗೆ ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ಅಥವಾ ಈ ತರ ಕೆಲವರಿಗೆ ಮಲಬದ್ಧತೆ ಅಥವಾ ಕೆಲವೊಂದ್ಸಲ ಲೂಸ್ ಮೋಷನ್ ಆಗೋದು ಅಥವಾ ಮೂತ್ರ ಜಾಸ್ತಿ ಆಗೋದು ಈ ತರದ ತೊಂದರೆ ಇರುವಾಗ ಜನರು ಬಂದು ನಾವು ಸ್ಕ್ಯಾನ್ ಮಾಡಬೇಕು ಅಥವಾ ಏನಾದರೂ ಈ ಥರ ಅಂಡಾಶಯದ ಕ್ಯಾನ್ಸರ್ ಇದೆಯಾ ಅಂತ ಆ ಥರ ಚೆಕ್ ಮಾಡೋದು ತುಂಬ ಅಪರೂಪ. ಓಕೆ ಡಾಕ್ಟರ್, ಹಾಗಿದ್ರೆ ಇನ್ನು ಈ ಅಂಡಾಶಯ ಕ್ಯಾನ್ಸರನ್ನು ಎಷ್ಟು ಬೇಗ ಕಂಡು ಹಿಡುಕಬಹುದು ಅಂತ ಹೇಳೋದಾದ್ರೆ? ಸೊ ಅಂಡಾಶಯದ ಕ್ಯಾನ್ಸರ್ ಅದು ಗ್ರೋ ಆಗುವಾಗ ಅದು ಹೊಟ್ಟೆಯ ಒಳಭಾಗದ ಅಥವಾ ಪೆಲ್ವಿಸಲ್ಲಿ ಅದರ ಒಳಗಡೆ ಗ್ರೋ ಆಗೋದರಿಂದ ಅದು ಬೇಗ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಯೂಶ್ವಲಿ ಬೇರೆ ಕಾಯಿಲೆಯಲ್ಲಿ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೇವೆ. ಸೊ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳಿದರೆ ರೋಗದ ಲಕ್ಷಣಗಳು ಬರುವ ಮೊದಲಿಗೆ ನಾವು ಆ ಕಾಯಿಲೆಯನ್ನು ಪತ್ತೆ ಹಚ್ಚಲಿಕ್ಕೆ ಕೆಲವೊಂದು ಟೆಸ್ಟ್ ಮಾಡಿ ಆ ಕಾಯಿಲೆಯನ್ನು ಬೇಗ ಪತ್ತೆ ಹಚ್ಚಬಹುದು. ಈಗ ಸರ್ವೈಕಲ್ ಕ್ಯಾನ್ಸರಲ್ಲಿ ಪ್ಯಾಪ್ಸ್ಮಿಯರ್ ಅಂತ ಇದೆ ಅಥವಾ ಹ್ಯೂಮನ್ ಪೆಪಿಲೋಮಾ ವೈರಸ್ ಟೆಸ್ಟ್ ಮಾಡಬಹುದು. ಈ ಟೆಸ್ಟ್ ಮಾಡೋದ್ರಿಂದ ಆ ಕಾಯಿಲೆ ಬರುವ ಮೊದಲಿಗೆ ಅದನ್ನು ಕಂಡುಹಿಡಿಬಹುದು ಮತ್ತು ಕಾಯಿಲೆ ಬರದೇ ಇರುವ ಹಾಗೆ ಅದನ್ನು ಪ್ರಿವೆಂಟ್ ಮಾಡಬಹುದು. ಆದರೆ ಅಂಡಾಶಯದ ಕ್ಯಾನ್ಸರಲ್ಲಿ ಈ ರೋಗ ಲಕ್ಷಣಗಳು ಬರುವಾಗ ತುಂಬ ಲೇಟ್ ಆಗಿರುತ್ತೆ. ಸರ್ವೇ ಸಾಮಾನ್ಯ ನಾವು ಆ ಅಂಡಾಶಯದ ಕ್ಯಾನ್ಸರ್ ನೋಡುವಾಗ ರೋಗಿಗಳಲ್ಲಿ ಆ ಕಾಯಿಲೆಯ ಪ್ರಮಾಣ ಒಂದು ಎರಡನೇ ಸ್ಟೇಜ್ ಅಥವಾ ಮೂರನೇ ಸ್ಟೇಜಲ್ಲಿ ಇರುವಾಗ ಯೂಶ್ವಲಿ ನಾವು ಅದನ್ನು ಪತ್ತೆ ಹಚ್ತಾ ಇದ್ದೇವೆ. ಯಾಕಂದರೆ ತುಂಬ ಸಲ ಈ ಅರ್ಲಿ ಸಿಂಪ್ಟಮ್ಸ್ ಇರುವಾಗ ತುಂಬ ಜನ ವೈದ್ಯಕೀಯ ಸಲಹೆಯನ್ನು ಪಡೆಯೋದಿಲ್ಲ ಮತ್ತು ತುಂಬ ಕೆಲವೊಂದು ತಿಂಗಳು ಏನು ಅದನ್ನು ಟೆಸ್ಟ್ ಮಾಡದೆ ಅದು ತನ್ನಷ್ಟಕ್ಕೆ ಸರಿಯಾಗುತ್ತಾ ನೋಡುವ ಅಥವಾ ಕೆಲವರಿಗೆ ಅದು ಭಯ ಬೇರೆ ಏನಾದರೂ ಪ್ರಾಬ್ಲಮ್ ಬಂದರೆ ಮುಂದೆ ಅದು ಜೀವಕ್ಕೆ ಅಪಾಯ ಆಗ್ಬೋದು. ಈಗ ಕೆಲವರಿಗೆ ಅನಿಸ್ಬೋದು ತೊಂದರೆ ಕೆಲವೊಂದ್ಸಲ ಸೀರಿಯಸ್ ಕಾಯಿಲೆ ಇರ್ಬೋದು ಹೋಗಿ ಬೇಗ ಅದನ್ನು ಪತ್ತೆ ಹಚ್ಚಬೇಕು, ಬಟ್ ಅವರಿಗೆ ಹೆದರಿಕೆ ಇರುತ್ತೆ. ಆದರೆ ಈ ಅಂಡಾಶಯದ ಕ್ಯಾನ್ಸರನ್ನು ನಾವು ಬೇಗ ಪತ್ತೆ ಹಚ್ಚೋದರಿಂದ ಅದನ್ನು ಗುಣಮಾಡುವ ಚಾನ್ಸ್ ಕೂಡ ಜಾಸ್ತಿ ಆಗುತ್ತೆ. ಈಗ ಅಂಡಾಶಯದ ಕ್ಯಾನ್ಸರನ್ನು ನಾವು ಮೊದಲನೇ ಸ್ಟೇಜಲ್ಲಿ ಪತ್ತೆ ಹಚ್ಚಿದರೆ ಅವರಿಗೆ ಬೇಕಾಗುವ ಟ್ರೀಟ್ಮೆಂಟ್ ಕೂಡ ತುಂಬ ಕಡಿಮೆ ಆಗ್ಬೋದು. ಸೊ ಅದರಿಂದ ಯಾವುದೇ ಸಿಂಪ್ಟಮ್ಸ್ ಇರಲಿ ಏನೇ ತೊಂದರೆ ಇರಲಿ ಅದು ಯಾವಾಗ ಕೆಲವೊಂದು ವಾರಗಟ್ಟಲೆ ತೊಂದರೆ ಇದೆ ಅಂತ ಇದ್ದಾಗ ಅದನ್ನು ನಾವು ಅದರ
ಪತ್ತೆ ಹಚ್ಚಲಿಕ್ಕೆ ಸೂಕ್ತ ಟೆಸ್ಟ್ಗಳನ್ನೆಲ್ಲ ಮಾಡಬೇಕಾಗುತ್ತೆ. ಓಕೆ ಡಾಕ್ಟರ್, ಈಗ ನೀವು ಹೇಳಿದ್ರಿ ಅಂಡಾಶಯದಲ್ಲಿ ಏನು ಗುಳ್ಳೆಗಳು ಅಥವಾ ಇದು ಗೆಡ್ಡೆಗಳು ಟ್ಯೂಮರ್ಗಳು ಕಾಣಿಸ್ಕೊಳ್ಬಹುದು ಅಂತೇಳಿ, ಅಂಡಾಶಯದಲ್ಲಿ ಬಂದಿರುವಂಥ ಎಲ್ಲ ಟ್ಯೂಮರ್ಗಳು ಕೂಡ ಕ್ಯಾನ್ಸರೇ ಆಗಿರುತ್ತಾ ಅಥವಾ ಬೇರೆ ಏನಾದರೂ ಟ್ಯೂಮರ್ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಇದೆಯಾ ಡಾಕ್ಟರ್? ಸೊ ಅಂಡಾಶಯದಲ್ಲಿ ಬರುವ ಗಂಟುಗಳಲ್ಲಿ ಕಾಮನ್ ಆಗಿ ಬರುವ ಗಂಟುಗಳು ಅಂತೇಳಿದರೆ ಬಿನೈನ್ ಟ್ಯೂಮರ್ಸ್ ಅಂತ ಹೇಳ್ತೇವೆ. ಓಕೆ. ಸಿಸ್ಟ್ಗಳು ಅಂತ ಅದರಲ್ಲಿ ಅಂಡಾಶಯದಲ್ಲಿ ಓವ್ಯುಲೇಷನ್ ಎಲ್ಲ ಆಗುವಾಗ ಕೆಲವೊಂದ್ಸಲ ಓವರಿಯಲ್ಲಿ ಸಿಸ್ಟ್ಗಳು ಡೆವಲಪ್ ಆಗುತ್ತೆ. ಸೊ ಈ ಥರ ಸಿಸ್ಟ್ಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಸಿಂಪಲ್ ಸಿಸ್ಟ್ ಅಂತ ಹೇಳ್ತೇವೆ. ಈ ಥರ ಸಿಂಪಲ್ ಸಿಸ್ಟ್ಗಳು ಎಲ್ಲ ಬಿನೈನ್, ಅದು ಕ್ಯಾನ್ಸರ್ ಅಲ್ಲ. ಸೊ ಅಲ್ಟ್ರಾಸೌಂಡ್ ಮಾಡಿ ನೋಡಿದಾಗ ಅದು ಒಂದು ನೀರಿನ ಚೀಲದ ಹಾಗೆ ಕಾಣಬಹುದು, ಅದರಲ್ಲಿ ಬೇರೆ ಯಾವುದು ಸಾಲಿಡ್ ಕಂಪೋನೆಂಟ್ಸ್ ಏನು ಇಲ್ಲದೆ ಅದನ್ನು ಅಲ್ಟ್ರಾಸೌಂಡ್ ಮಾಡುವಾಗಲೇ ಡಾಕ್ಟರಿಗೆ ಗೊತ್ತಾಗುತ್ತೆ ಇದು ತೊಂದರೆ ಇಲ್ಲ, ಇದು ಬಿನೈನ್ ಟ್ಯೂಮರ್, ಇದು ಸಿಂಪಲ್ ಸಿಸ್ಟು. ಬಟ್ ಕೆಲವೊಂದ್ಸಲ ಆ ಸಿಂಪಲ್ ಸಿಸ್ಟು ಕೆಲವೊಂದ್ಸಲ ಕಾಂಪ್ಲೆಕ್ಸ್ ಸಿಸ್ಟಲ್ಲಿ ಕೆಲವರಲ್ಲಿ ಮಾತ್ರ ಕನ್ವರ್ಟ್ ಆಗಬಹುದು. ಈ ಕಾಂಪ್ಲೆಕ್ಸ್ ಸಿಸ್ಟ್ ಇರುವಾಗ ಅದನ್ನು ನಾವು ಅದು ಯಾವ ಥರದ ಕಾಯಿಲೆ, ಅದರಲ್ಲಿ ಏನಾದರೂ ಕ್ಯಾನ್ಸರ್ ಇರುವ ಲಕ್ಷಣ ಇದೆಯಾ ಅಂತ ನೋಡಲಿಕ್ಕೆ ಮತ್ತೆ ಬೇರೆ ಟೆಸ್ಟ್ಗಳನ್ನೆಲ್ಲ ಮಾಡಬೇಕಾಗುತ್ತೆ. ಸೊ ಕಾಮನ್ ಆಗಿ ಮಾಡಿದ ಅಲ್ಟ್ರಾಸೌಂಡಲ್ಲಿ ಆಗಲಿ ಸ್ಕ್ಯಾನಲ್ಲಿ ಆಗಲಿ ಏನಾದರೂ ಗಂಟು ಇದೆ ಅಂತ ಹೇಳಿದರೆ ಅದರ ಅರ್ಥ ಅವರಿಗೆ ಕ್ಯಾನ್ಸರ್ ಇದೆ ಅಂತ ಅಲ್ಲ. ತುಂಬ ಜನರಲ್ಲಿ ಇದು ಬಿನೈನ್ ಅಂತ ಹೇಳ್ತೇವೆ, ಅಂದರೆ ಅದು ಕ್ಯಾನ್ಸರ್ ಇಲ್ಲದೆ ಅಥವಾ ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡುವ ಅಗತ್ಯ ಇಲ್ಲದೆ ಅದು ತನ್ನಷ್ಟಕ್ಕೆ ಸರಿಯಾಗ್ಬೋದು ಅಥವಾ ಕೆಲವರಿಗೆ ಅದು ಏನು ಉಪದ್ರವ ಕೊಡಲಿಕ್ಕಿಲ್ಲ. ಓಕೆ. ಇನ್ನು ಅಂಡಾಶಯದ ಕ್ಯಾನ್ಸರನ್ನು ತಗೊಂಡ್ರೆ ಅದರಲ್ಲಿ ಏನಾದರೂ ವಿಧಗಳು ಅಥವಾ ಟೈಪ್ಸ್ ಅಂತೇಳಿ ಏನಾದರೂ ಇದೆಯಾ ಡಾಕ್ಟರ್? ಇದ್ದರೆ ಯಾವೆಲ್ಲ ರೀತಿಯಾಗಿರುವಂತಹ ಕ್ಯಾನ್ಸರ್ ಇದೆ? ಸೊ ಅಂಡಾಶಯದ ಕ್ಯಾನ್ಸರಲ್ಲಿ ನಾನು ಆಗ ಹೇಳಿದ ಹಾಗೆ ಚಿಕ್ಕ ಮಕ್ಕಳಲ್ಲಿ ಬರುವ ಕಾಯಿಲೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಜರ್ಮ್ ಸೆಲ್ ಟ್ಯೂಮರ್ಸ್ ಅಂತ ಹೇಳ್ತೇವೆ. ಓಕೆ. ಅದಕ್ಕಿಂತ ಸ್ವಲ್ಪ ಮಧ್ಯ ವರ್ಗದ ಲೈಕ್ ಮಿಡಲ್ ಏಜ್ಡ್ ಫಿಮೇಲ್ಸಲ್ಲಿ ಬರುವ ಕಾಯಿಲೆಯಲ್ಲಿ ಲೈಕ್ ಬಾರ್ಡರ್ ಲೈನ್ ಟ್ಯೂಮರ್ಸ್ ಅಂತ ಹೇಳ್ತೇವೆ. ಸೊ ಈ ಟ್ಯೂಮರ್ಗಳು ತುಂಬ ಕ್ಯಾನ್ಸರ್ ಥರನೂ ಬಿಹೇವ್ ಮಾಡೋದಿಲ್ಲ ಅಥವಾ ಬಿನೈನ್ ಅಥವಾ ಅದು ಏನು ಉಪದ್ರವ ಕೊಡದೇ ಇರೋದಿಲ್ಲ ಆ ಥರ ಕೂಡ ಇಲ್ಲ. ಇದು ಇದೆರಡರ ಮಧ್ಯದ ಕಾಯಿಲೆ ಬಾರ್ಡರ್ ಲೈನ್ ಟ್ಯೂಮರ್ಸ್ ಅಂತ. ಈ ಬಾರ್ಡರ್ ಲೈನ್ ಟ್ಯೂಮರ್ಸಲ್ಲಿ ಕೂಡ ಕೆಲವೊಂದ್ಸಲ ಗಂಟು ಅಂಡಾಶಯದಲ್ಲಿ ಬೆಳವಣಿಗೆ ಆಗ್ತಾ ಆಗ್ತಾ ತುಂಬ ದೊಡ್ಡ ಗಂಟು ಆಗ್ಬೋದು. ಬಟ್ ಇದು ಹರಡುವ ಚಾನ್ಸು ತುಂಬ ಕಡಿಮೆ, ಅಥವಾ ಹರಡಿದರೂ ಕೂಡ ಅದನ್ನು ನಾನ್ ಇನ್ವೇಸಿವ್ ಅಂತ ಹೇಳ್ತೇವೆ. ಅದು ಯೂಸ್ವಲಿ ಈಗ ಹೊಟ್ಟೆಯ ಒಳಗಡೆಯಲ್ಲಿ ಒಂದು ಪೆರಿಟೋನಿಯಂ ಅಂತ ಒಂದು ಲೇಯರ್ ಇರುತ್ತೆ, ಅದರ ಮೇಲುಗಡೆ ಗ್ರೋ ಆಗ್ಬೋದು. ಅದನ್ನು ಒಳಗಡೆ ಗ್ರೋ ಆಗದೆ ಅಥವಾ ಸ್ಪ್ರೆಡ್ ಆಗುವ ಚಾನ್ಸು ಕೂಡ ಈ ಬಾರ್ಡರ್ ಲೈನ್ ಓವರಿಯನ್ ಟ್ಯೂಮರ್ಸಲ್ಲಿ ತುಂಬ ಕಡಿಮೆ ಇರುತ್ತೆ. ಇನ್ನು ಅಂಡಾಶಯದ ಕ್ಯಾನ್ಸರ್ ತಗೊಂಡ್ರೆ ಕೆಲವೊಂದು ಈಗ ಈ ಕ್ಯಾನ್ಸರ್ ಹೊರತುಪಡಿಸಿದರೆ ಕೆಲವೊಂದು ಕ್ಯಾನ್ಸರ್ಗಳು ತುಂಬ ಅಗ್ರೆಸಿವ್ ಆಗಿ ಸ್ಪ್ರೆಡ್ ಆಗುತ್ತೆ, ತುಂಬ ಕಡಿಮೆ ಅವಧಿಯಲ್ಲಿ ಅತಿ ವೇಗದಲ್ಲಿ ಸ್ಪ್ರೆಡ್ ಆಗುತ್ತೆ. ಆದರೆ ಈ ಅಂಡಾಶಯ ಕ್ಯಾನ್ಸರ್ ಹೇಗೆ ಡಾಕ್ಟರ್? ಸೊ ಅಂಡಾಶಯದಲ್ಲಿ ಬರುವ ಕ್ಯಾನ್ಸರಲ್ಲಿ ಕೆಲವೊಂದು ಕಾಯಿಲೆಗಳು ತುಂಬ ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ಬೋದು. ಸೊ ಇದನ್ನು ಹೈಗ್ರೇಡ್ ಕ್ಯಾನ್ಸರ್ಸ್ ಅಂತ ಹೇಳ್ತೇವೆ. ಇದರಲ್ಲಿ ಕಾಮನ್ ಆಗಿ ಬರುವ ಹೈಗ್ರೇಡ್ ಕ್ಯಾನ್ಸರ್ಸ್ ಅಂತ ಹೇಳಿದರೆ ಸೀರಸ್ ಕಾರ್ಸಿನೋಮಾ ಅಂತ ಹೇಳ್ತೇವೆ. ಸೊ ಇದನ್ನು ಬಿಟ್ಟು ಕೆಲವೊಂದು ಸಲ ಅಪರೂಪದ ಕಾಯಿಲೆ ಕೋರಿಯೋ ಕಾರ್ಸಿನೋಮಾ ಅಂತ ಹೇಳ್ಬೋದು, ಅಥವಾ ಕೆಲವೊಂದು ಸಲ ಲಿಂಪೋಮಾ ಕಾಯಿಲೆಗಳು ಕೂಡ ಅಂಡಾಶಯದಲ್ಲಿ ಬರಬಹುದು. ಸೊ ಈ ಕಾಯಿಲೆಗಳು ಕೂಡ ಕೆಲವೊಂದು ಸಲ ತುಂಬ ಫಾಸ್ಟಾಗಿ ಗ್ರೋ ಆಗುವ ಚಾನ್ಸ್ಗಳು ಇರುತ್ತೆ. ಲೈಕ್ ಲಿಂಪೋಮಾ ಕಾಯಿಲೆ ಬಂದರೆ ಅದು ಹೈಗ್ರೇಡ್ ಕಾಯಿಲೆ ಇದ್ದಾಗ ಕೆಲವೊಂದು ವಾರ ಅಥವಾ ತಿಂಗಳಲ್ಲಿ ಅದು ಬೇಗ ಬೇಗ ಗ್ರೋ ಆಗ್ಬೋದು. ಕೋರಿಯೋ ಕಾರ್ಸಿನೋಮಾ ಕೂಡ ತುಂಬ ವೇಗವಾಗಿ ಬೆಳೆಯುವ ಒಂದು ಕ್ಯಾನ್ಸರ್ ಕಾಯಿಲೆ. ಸೊ ಇದಕ್ಕಾಗಿಯೇ ಏನು ಅಂಡಾಶಯ ಕ್ಯಾನ್ಸರನ್ನು ಮಾರಣಾಂತಿಕ ಕ್ಯಾನ್ಸರ್ ಅಂತೇಳಿ ಹೇಳಿ ಕರೆಯೋದು ಅನಿಸುತ್ತೆ. ಹೌದೌದು, ಅಂಡಾಶಯದ ಕ್ಯಾನ್ಸರ್ ಮಾರಣಾಂತಿಕ ಕಾಯಿಲೆ ಯಾಕಂತ ಹೇಳಿದರೆ ಅದು ಮೇನ್ ಆಗಿ ನಾವು ಅದನ್ನು ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡ್ತಾ ಇಲ್ಲ. ಈಗ ಅರ್ಲಿ ಸ್ಟೇಜಲ್ಲಿ ಅಂಡಾಶಯದ ಕ್ಯಾನ್ಸರನ್ನು ನಾವು ಡಿಟೆಕ್ಟ್ ಮಾಡಿದರೆ ಸೊ ಅದನ್ನು ಗುಣಪಡಿಸುವ ಚಾನ್ಸು ಒಂದು ನಾವು 95% ಅಥವಾ 90% ಅಂತ ಹೇಳ್ತೇವೆ. ಅದು ಕಾಯಿಲೆ ಜಸ್ಟ್ ಅಂಡಾಶಯದಲ್ಲಿ ಮಾತ್ರ ಇದ್ದಾಗ ತುಂಬ ಜನರಿಗೆ ಕಾಯಿಲೆಯನ್ನು ಗುಣ ಮಾಡ್ಬೋದು.
ಆದರೆ ತುಂಬ ಸಲ ನಾವು ಮೂರನೇ ಸ್ಟೇಜಲ್ಲಿ ಹೋದಾಗ ಈ ಗುಣ ಆಗುವ ಪ್ರಮಾಣ ಕಡಿಮೆ ಆಗುತ್ತಾ ಬರುತ್ತೆ. ಅದರಲ್ಲಿ ಕೂಡ ಈ ಅಂಡಾಶಯದ ಕ್ಯಾನ್ಸರಲ್ಲಿ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಅಂತ ಹೇಳಿದರೆ ಅದು ಸ್ಪ್ರೆಡ್ ಆದಾಗ ಕೀಮೊಥೆರಪಿಯ ಇಂಜೆಕ್ಷನ್ಸ್ ಅಂತ ಹೇಳ್ತೇವೆ. ಅದು ಕೀಮೊಥೆರಪಿಯ ಇಂಜೆಕ್ಷನ್ಸಿಗೆ ಅದು ಯಾವ ಥರದಲ್ಲಿ ರಿಸ್ಪಾನ್ಸ್ ಮಾಡುತ್ತೆ ಅದರ ಮೇಲೆ ಅವರ ಕಾಯಿಲೆಯನ್ನು ಗುಣ ಮಾಡುವ ಚಾನ್ಸ್ ಇದೆಯೇ ಇಲ್ಲ ಅಂತ ಹೇಳ್ತೇವೆ. ಸೊ ಲಕ್ಕಿಲಿ ಈ ಅಂಡಾಶಯದ ಕ್ಯಾನ್ಸರನ್ನು ನಾವು ಹೈಲಿ ಕೀಮೋಸೆನ್ಸಿಟಿವ್ ಟ್ಯೂಮರ್ ಅಂತ ಯೂಸ್ವಲಿ ನಾವು ಪರಿಗಣಿಸ್ತೇವೆ. ಯಾಕಂದರೆ 100ರಲ್ಲಿ ಒಂದು 70 ಅಂಡಾಶಯದ ಕ್ಯಾನ್ಸರಲ್ಲಿ ಕೀಮೊಥೆರಪಿಯ ರಿಸ್ಪಾನ್ಸು ತುಂಬ ಚೆನ್ನಾಗಿರುತ್ತೆ. ಅವರಿಗೆ ಮೂರನೇ ಸ್ಟೇಜಲ್ಲಿ ಬಂದಾಗಲೂ ಅಥವಾ ಕೆಲವರಿಗೆ 4ನೇ ಸ್ಟೇಜಲ್ಲಿ ಬಂದಾಗಲೂ ಕೂಡ ಕೀಮೊಥೆರಪಿ ಇಂಜೆಕ್ಷನ್ಸು ಕೊಡುವಾಗ ಕೆಲವೊಂದು 1 ಅಥವಾ 2 ಸೈಕಲ್ ಕೊಡುವಾಗಲೇ ಅವರ ತೊಂದರೆಗಳು ತುಂಬ ಕಡಿಮೆ ಆಗುತ್ತಾ ಹೋಗುತ್ತೆ. ಸೊ ಇದರಿಂದ ಯಾವಾಗ ನಾವು ಕೀಮೊಥೆರಪಿ ಸೆನ್ಸಿಟಿವ್ ಕಾಯಿಲೆ ಇದೆ ಇದರಲ್ಲಿ ತುಂಬ ಜನರಿಗೆ ಒಳ್ಳೆಯ ರಿಸ್ಪಾನ್ಸ್ ಬಂದಾಗ ಅಂಡಾಶಯದ ಕ್ಯಾನ್ಸರನ್ನು ಗುಣಪಡಿಸುವ ಚಾನ್ಸು ಜಾಸ್ತಿ ಇರುತ್ತೆ. ಓಕೆ ಡಾಕ್ಟರ್, ಈಗ ಕೆಲವೊಂದು ಸಂದರ್ಭದಲ್ಲಿ ನೀವೇ ಹೇಳಿದ ಹಾಗೆ ಹೊಟ್ಟೆ ಉಬ್ಬರ ಕಾಣಿಸ್ಕೊಳ್ಳೋದು, ಬೆನ್ನು ನೋವು ಕಾಣಿಸ್ಕೊಳ್ಬೋದು, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗ್ಬೋದು ಅಂತ ಹೇಳಿದರೆ, ಇಂಥೆಲ್ಲ ಸಮಸ್ಯೆಗಳನ್ನು ಹೊತ್ಕೊಂಡು ಮಹಿಳೆ ಬಂದಾಗ ಸಾಮಾನ್ಯವಾಗಿ ಡೈರೆಕ್ಟಾಗಿ ಆಂಕಾಲಜಿಸ್ಟ್ ಅಥವಾ ಕ್ಯಾನ್ಸರ್ ತಜ್ಞರ ಹತ್ರನೇ ಬರೋದು ಕಡಿಮೆ, ಸಾಮಾನ್ಯವಾಗಿ ಬೇರೆ ವೈದ್ಯರ ಹತ್ರ ಹೋಗ್ತಾರೆ. ಆಗ ಅವರು ಹೇಗೆ ಪತ್ತೆ ಹಚ್ಚುತ್ತಾರೆ ಅಥವಾ ಅವರು ಈ ಪತ್ತೆ ಹಚ್ಚಲಿಕ್ಕೆ ಯಾವುದೆಲ್ಲ ಟೆಸ್ಟ್ಗಳ ಅವಶ್ಯಕತೆ ಇರುತ್ತೆ ಮತ್ತು ಯಾವ ರೀತಿಯಾಗಿ ಇವರಿಗೆ ಕ್ಯಾನ್ಸರ್ ಇದೆ ಅಂತ ಹೇಳುವಂಥದ್ದನ್ನು ನೀವು ರೋಗ ನಿರ್ಣಯ ಮಾಡ್ತೀರಾ? ಸೊ ಅಂಡಾಶಯದ ಕ್ಯಾನ್ಸರ್ ಪತ್ತೆ ಹಚ್ಚಲಿಕ್ಕೆ ಕಾಮನ್ ಆಗಿ ಯೂಸ್ ಮಾಡುವ ಟೆಸ್ಟ್ಗಳು ಅಂತ ಹೇಳಿದರೆ ಅಲ್ಟ್ರಾಸೌಂಡು. ಈ ಅಲ್ಟ್ರಾಸೌಂಡಲ್ಲಿ ಈಗ ಸಿಂಪಲ್ ಸಿಸ್ಟ್ ಥರ ಇಲ್ಲ, ಆ ಗಂಟಿನ ಒಳಗಡೆ ಸಾಲಿಡ್ ಕಂಪೋನೆಂಟ್ ಕೂಡ ಕಾಣ್ತಾ ಇದೆ, ಆಗ ಅದು ಕ್ಯಾನ್ಸರ್ ಇರುವ ಚಾನ್ಸು ಜಾಸ್ತಿ ಇರುತ್ತೆ. ಸೊ ಈ ಅಲ್ಟ್ರಾಸೌಂಡ್ ಬಿಟ್ಟು ಯೂಶ್ವಲಿ ಸಿಟಿ ಸ್ಕ್ಯಾನ್ ಅಂತ ಮಾಡ್ತೇವೆ. ಈ ಸಿಟಿ ಸ್ಕ್ಯಾನ್ ಮಾಡುವಾಗ ನಾವು ಹೊಟ್ಟೆಯಲ್ಲಿರುವ ಬೇರೆ ಅಂಗಾಂಗಗಳನ್ನು ಕೂಡ ಡೀಟೇಲ್ ಆಗಿ ಸ್ಟಡಿ ಮಾಡ್ಬೋದು. ಈ ಅಲ್ಲಿ ಗಂಟಿರೋದು ಅಂಡಾಶಯದಲ್ಲಿ ಇದೆಯಾ ಅಥವಾ ಅಂಡಾಶಯದಿಂದ ಅದು ಬೇರೆ ಭಾಗದಲ್ಲಿ ಏನಾದರೂ ಸ್ಪ್ರೆಡ್ ಆಗಿದೆಯಾ, ಅಲ್ಲಿ ಏನಾದರೂ ಲಿಂಪ್ ನೋಡ್ಸ್ ಏನಾದರೂ ದೊಡ್ಡದಾಗಿರೋದು ಕಾಣ್ತಾ ಇದೆಯಾ, ಅಥವಾ ಹೊಟ್ಟೆಯಲ್ಲಿ ನೀರೇನಾದರೂ ತುಂಬ್ತಾ ಇದೆಯಾ, ಅಥವಾ ಹೊಟ್ಟೆಯಲ್ಲಿ ಬರುವ ಕವರಿಂಗ್ ಒಮೆಂಟಮ್ ಅಂತ ಹೇಳ್ತೇವೆ ಅಲ್ಲಿ ಏನಾದರೂ ಕಾಯಿಲೆ ಸ್ಪ್ರೆಡ್ ಆಗಿದೆಯಾ, ಇದೆಲ್ಲವೂ ಕೂಡ ಸಿಟಿ ಸ್ಕ್ಯಾನಲ್ಲಿ ನಾವು ಕ್ಲಿಯರ್ ಕಟ್ಟಾಗಿ ನೋಡ್ಬೋದು. ಇದಿಲ್ಲದೆ ಕೆಲವೊಂದು ನಾವು ಬ್ಲಡ್ಡಲ್ಲಿ ಮಾಡುವ ಟೆಸ್ಟ್ ಅಂತ ಹೇಳ್ತೇವೆ, ಅದನ್ನು ಕಾಮನ್ ಆಗಿ ನಾವು ಮಾಡುವ ಟೆಸ್ಟ್ಗಳಲ್ಲಿ CA125 ಅಂತ ಹೇಳಿದರೆ ಅದು ಒಂದು ರಕ್ತದಲ್ಲಿ ಇರುವ ಒಂದು ಪ್ರೋಟೀನನ್ನು ನಾವು ನೋಡ್ತೇವೆ. ಅಂಡಾಶಯದ ಕ್ಯಾನ್ಸರಲ್ಲಿ ಈ CA125 ಜಾಸ್ತಿ ಪ್ರಮಾಣದಲ್ಲಿ ಕಾಣಬಹುದು. ಸೊ ಈ ಟೆಸ್ಟ್ಗಳನ್ನು ಮಾಡಿದಾಗ ನಮಗೆ ಅಂಡಾಶಯದ ಕ್ಯಾನ್ಸರ್ ಇರಬಹುದು ಅಂತ ಅದನ್ನು ನಾವು ಊಹಿಸ್ಬೋದು. ಆದರೆ ಅದನ್ನು ಕನ್ಫರ್ಮ್ ಮಾಡಲಿಕ್ಕೆ ನಮಗೆ ಕೆಲವೊಂದು ಸೈಟಾಲಜಿಕಲ್ ಟೆಸ್ಟ್ ಅಂತ ಹೇಳ್ತೇವೆ, ಸೈಟಾಲಜಿ ಅಂತ, ಅಥವಾ ಕೆಲವೊಂದು ಬಯೋಪ್ಸಿ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ. ಆಗ ಅದನ್ನು ನಾವು ಕನ್ಫರ್ಮ್ ಮಾಡ್ಬೋದು. ಬಟ್ ಅಂಡಾಶಯದ ಕ್ಯಾನ್ಸರ್ ಯಾವಾಗ ಅಂಡಾಶಯದಲ್ಲಿ ಮಾತ್ರ ಲಿಮಿಟ್ ಆಗಿರುತ್ತೆ, ನಾವು ಯೂಶ್ವಲಿ ಅದನ್ನು ಬಯೋಪ್ಸಿ ಮಾಡಿ ಕನ್ಫರ್ಮ್ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಈಗ ಅಂಡಾಶಯದ ಕ್ಯಾನ್ಸರ್ ಈಗ 1ನೇ ಸ್ಟೇಜಲ್ಲಿದೆ, ಅದನ್ನು ನಾವು ಬಯೋಪ್ಸಿ ಮಾಡುವಾಗ ಅದನ್ನು ನಾವು ರಪ್ಚರ್ ಮಾಡಿದರೆ ಅದು ಹೈಯರ್ ಸ್ಟೇಜಿಗೆ ಹೋಗ್ಬೋದು. ಸೊ ಈ ಕಾರಣದಿಂದ ಅಂಡಾಶಯದ ಕ್ಯಾನ್ಸರ್ ಯಾವಾಗ ನಾವು ಇದೆ ಅಂತ ಥಿಂಕ್ ಮಾಡ್ತೇವೆ ಅಥವಾ ಅಲ್ಟ್ರಾಸೌಂಡ್ ಅಥವಾ ಸಿಟಿ ಸ್ಕ್ಯಾನಲ್ಲಿ ಅದು ಆಲ್ಮೋಸ್ಟ್ ಕ್ಯಾನ್ಸರ್ ಕಾಯಿಲೆ ಅಂತಲೇ ನಾವು ಸ್ಕ್ಯಾನ್ ಮುಖಾಂತರ ನಾವು ಅದನ್ನು ಥಿಂಕ್ ಮಾಡ್ತೇವೆ, ಆಗ ಕಾಮನ್ ಆಗಿ ಸರ್ಜಿಕಲ್ ಡಿಬಲ್ಕಿಂಗ್ ಅಂತ ಹೇಳ್ತೇವೆ. ಆಪರೇಷನ್ ಮಾಡುವಾಗ ಆ ಕಾಯಿಲೆಯಲ್ಲಿ ಯಾವ ಥರದ ಕಾಯಿಲೆ ಇದೆ ಅಂತ ನೋಡಿ ಆಗ ಅದನ್ನು ಪತ್ತೆ ಹಚ್ಚುತ್ತೇವೆ. ಡಾಕ್ಟರ್, ಈಗ ಅಂಡಾಶಯದ ಕ್ಯಾನ್ಸರ್ ತಗೊಂಡ್ರೆ ಈಗ ಕೆಲವೊಂದು ಕ್ಯಾನ್ಸರ್ಗಳಲ್ಲಿ ಹೇಗಿರುತ್ತೆ ಅಂತ ಹೇಳಿದರೆ, ಆಲ್ಕೋಹಲ್ ತಗೊಳ್ಳೋದು ಅಥವಾ ತಂಬಾಕು ಉತ್ಪನ್ನಗಳ ಅತಿಯಾದ ಸೇವನೆಯಿಂದಾಗಿ ಕ್ಯಾನ್ಸರ್ ಬರಬಹುದು, ಒಂದು ರಿಸ್ಕ್ ಫ್ಯಾಕ್ಟರ್ ಅದು ಕೂಡ ಅಂತೇಳಿ ಹೇಳ್ತಾರೆ. ಆದರೆ ಅಂಡಾಶಯದ ಕ್ಯಾನ್ಸರ್ಗೆ ಬಂದಾಗ ನೀವು ಯಾವೆಲ್ಲ ಅಂಶಗಳನ್ನು ಪರಿಗಣನೆಗೆ ತಗೊಳ್ಕೊಳ್ತೀರಾ? ಅಂಡಾಶಯದ ಕ್ಯಾನ್ಸರ್ ಬರಲಿಕ್ಕೆ ಹೆರಿಡಿಟರಿ ಕ್ಯಾನ್ಸರ್ ಅಂತ ಹೇಳ್ತೇವೆ. ಈ ಅಂಡಾಶಯದ ಕ್ಯಾನ್ಸರಲ್ಲಿ ಒಂದು 25% ಕ್ಯಾನ್ಸರ್ಗಳು ಹೆರಿಡಿಟರಿ ಅಂತ ಹೇಳ್ಬೋದು. ಉಳಿದ 75% ಕ್ಯಾನ್ಸರಲ್ಲಿ ಅಂಡಾಶಯದ ಕ್ಯಾನ್ಸರ್ ಯಾಕೆ ಆಗುತ್ತೆ ಅಂತ
ಎಕ್ಸಾಕ್ಟ್ಲಿ ಹೇಳೋದು ಕಷ್ಟ. ಅದರಲ್ಲಿ ಕೆಲವೊಂದು ಅಪಾಯಕಾರಿ ಅಂಶಗಳು ಅಥವಾ ರಿಸ್ಕ್ ಫ್ಯಾಕ್ಟರ್ಸ್ಗಳು ಇದ್ದರೆ ಅವರಲ್ಲಿ ಕ್ಯಾನ್ಸರ್ ಬರುವ ಚಾನ್ಸಸ್ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು. ಅದರರ್ಥ ಈ ಅಪಾಯಕಾರಿ ಅಂಶಗಳು ಇದ್ದರೆ ಎಲ್ಲರಿಗೆ ಕ್ಯಾನ್ಸರ್ ಬರುತ್ತೆ ಅಂತ ಅಲ್ಲ. ಈಗ ಕೆಲವೊಂದು ಈ ಅಪಾಯಕಾರಿ ಅಂಶಗಳನ್ನು ನಮಗೆ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನಾವು ಏಜ್ ಆಗ್ತಾ ಹೋಗಿರೋದನ್ನು ನಮಗೆ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಅಂಡಾಶಯದ ಕ್ಯಾನ್ಸರ್ ಯೂಶ್ವಲಿ ಒಂದು 50 ವರ್ಷ ಅಥವಾ 60 ವರ್ಷ ಆಗುವಾಗ ಬರಬಹುದು. ಅಥವಾ ಯಾರಿಗೆ ಸ್ಥೂಲಕಾಯ ಇರುವರಲ್ಲಿ ಅಥವಾ ಒಬೆಸಿಟಿ ಅಂತ ಹೇಳ್ತೇವೆ, ಈ ಒಬೆಸಿಟಿ ಇರುವಾಗ ನಮ್ಮ ದೇಹದಲ್ಲಿ ಕೆಲವೊಂದು ಎರೋಮೆಟೇಸ್ ಅಂತ ಎನ್ಝೈಮ್ಸು ಫ್ಯಾಟನ್ನು ಈಸ್ಟ್ರೋಜನ್ಗೆ ಕನ್ವರ್ಟ್ ಮಾಡ್ಬೋದು. ಈ ಥರ ಈಸ್ಟ್ರೋಜನ್ ಇಫೆಕ್ಟಿಂದಲೂ ಕೂಡ ಅಂಡಾಶಯದ ಕ್ಯಾನ್ಸರ್ ಬರುವ ಚಾನ್ಸು, ಯಾರಿಗೆ ಸ್ಥೂಲಕಾಯ ಇದೆ ಅಂಥವರಲ್ಲಿ ಬರುವ ಚಾನ್ಸು ಸ್ವಲ್ಪ ಜಾಸ್ತಿ ಇರ್ಬೋದು. ಮಕ್ಕಳಾಗದೇ ಇರ್ಬೋದು. ಸೊ ಯಾರಿಗೆ ಮಕ್ಕಳಾಗಿಲ್ಲ ಅಥವಾ ಮೊದಲನೇ ಮಗುವಾಗ 35 ವರ್ಷಕ್ಕಿಂತ ಜಾಸ್ತಿ ಆಗಿದೆ ಅಥವಾ ಅವರಿಗೆ ಯಾರಿಗೆ ಫುಲ್ ಟರ್ಮ್ ಪ್ರೆಗ್ನೆನ್ಸಿ ಆಗಿಲ್ಲ ಅಂಥವರಲ್ಲಿ ಅಂಡಾಶಯದ ಕ್ಯಾನ್ಸರ್ ಬರುವ ಚಾನ್ಸು ಜಾಸ್ತಿ ಆಗ್ಬೋದು. ಕೆಲವರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇರುವ ಮಹಿಳೆಯರಲ್ಲಿ ಅಂಡಾಶಯದ ಕ್ಯಾನ್ಸರ್ ಬರುವ ಚಾನ್ಸು ಸ್ವಲ್ಪ ಜಾಸ್ತಿ ಆಗ್ಬೋದು. ಅಥವಾ ಇದನ್ನು ಬಿಟ್ಟು ಕೆಲವೊಂದ್ಸಲ ಕೋಲೋರೆಕ್ಟಲ್ ಕ್ಯಾನ್ಸರ್, ಕರಳಲ್ಲಿ ಬರುವ ಕಾಯಿಲೆಯಲ್ಲಿ ಅಂಥವರಲ್ಲಿ ಕೂಡ ಓವರಿಯನ್ ಕ್ಯಾನ್ಸರ್ ಬರುವ ಚಾನ್ಸು ಸ್ವಲ್ಪ ಜಾಸ್ತಿ. ಕೆಲವೊಂದು ಹೆರಿಡಿಟ್ರಿ ಸಿಂಡ್ರೋಮ್ಸ್ ಅಂತ ಹೇಳ್ತೇವೆ, ಅದರಲ್ಲಿ ಬ್ರಾಕಾ, ಈಗ ಬ್ರೆಸ್ಟ್ ಕ್ಯಾನ್ಸರಲ್ಲಿ ನಾವು ಯೂಶ್ವಲಿ ಬ್ರಾಕಾ ಟೆಸ್ಟೆಲ್ಲ ಮಾಡ್ತೇವೆ. ಸೊ ಈ ಬ್ರಾಕಾ ಪಾಸಿಟಿವ್ ಇರುವ ಜನರಲ್ಲಿ ಅಂಡಾಶಯದ ಕ್ಯಾನ್ಸರ್ ಬರುವ ಚಾನ್ಸು ಸ್ವಲ್ಪ ಜಾಸ್ತಿ ಆಗುತ್ತೆ. ಈ ಬ್ರಾಕಾ 1 ಪಾಸಿಟಿವ್ ಇರುವರಲ್ಲಿ ಒಂದು 35-70 ಜನರಲ್ಲಿ ಅಂಡಾಶಯದ ಕ್ಯಾನ್ಸರ್ ಬರ್ಬೋದು. ಸೊ ಅದನ್ನು ಬಿಟ್ಟು ಕೆಲವೊಂದು ಸಿಂಡ್ರೋಮ್ಸಲ್ಲಿ ಕೂಡ ಲೈಕ್ ಹೆರಿಡಿಟ್ರಿ ನಾನ್ ಪಾಲಿಪೋಸಿಸ್ HNPCC ಅಂತ ಹೇಳ್ತೇವೆ. ಸೊ ಈ ಕಾಯಿಲೆಯಲ್ಲಿ ಕೂಡ ಕರಳಿನ ಕ್ಯಾನ್ಸರ್ ಜೊತೆಯಲ್ಲಿ ಅಂಡಾಶಯದ ಕ್ಯಾನ್ಸರ್ ಬರುವ ಚಾನ್ಸು ಜಾಸ್ತಿ ಇರ್ಬೋದು. ಓಕೆ ಡಾಕ್ಟರ್, ಕೆಲವೊಂದು ದೀರ್ಘಕಾಲದ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ ಅಥವಾ ಮಕ್ಕಳಾಗದಂತೆ ಕೆಲವೊಂದು ಟ್ಯಾಬ್ಲೆಟ್ಸ್ಗಳನ್ನು ತೊಗೊಳ್ಕೊಳ್ಳೋದು, ಈ ಥರ ಮಾಡೋದ್ರಿಂದ ಏನಾದರೂ ಈ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆಯಾ? ಈಗ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂತ ಹೇಳ್ತೇವೆ, ಈಗ ಮಕ್ಕಳಾಗಬಾರ್ದಂತ ತಗೊಳ್ಳುವ ಈ ಪಿಲ್ಸನ್ನು ಯಾರು 5 ವರ್ಷ ಅಥವಾ ಜಾಸ್ತಿ ತಗೊಳ್ತಾ ಇದ್ದಾರೆ ಅಂಥವರಲ್ಲಿ ಆ್ಯಕ್ಚುಲಿ ಅಂಡಾಶಯದ ಕ್ಯಾನ್ಸರ್ ಕಂಡುಬರುವ ಪ್ರಮಾಣ ಕಡಿಮೆ. ಸೊ ಇದನ್ನು ನಾವು ಅಂಡಾಶಯದ ಕ್ಯಾನ್ಸರಿಗೆ ಪ್ರೊಟೆಕ್ಟಿವ್ ಅಂತ ಹೇಳ್ಬೋದು. ಎಸ್ಪೆಷಲಿ ಈಗ ನಾನು ಈಗ BRCA1 ಜೆನೆಟಿಕಲಿ ಬರುವಂಥ ಅಂಡಾಶಯದ ಕ್ಯಾನ್ಸರ್, ಈಗ ಕೆಲವರಲ್ಲಿ BRCA ಪಾಸಿಟಿವ್ ಇದೆ ಅಂಥವರಲ್ಲಿ ಈ ಥರದ ಟ್ರೀಟ್ಮೆಂಟ್ ಕೊಡೋದ್ರಿಂದ ಅವರಿಗೆ ಅಂಡಾಶಯದ ಕ್ಯಾನ್ಸರ್ ಬರುವುದನ್ನು ಕಡಿಮೆ ಮಾಡ್ಬೋದು. ಆದರೆ ಈ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ತಗೊಳ್ಳುವಾಗ ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುವ ರಿಸ್ಕ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಸೊ ಅದರಿಂದ ಈ ಅಂಡಾಶಯದ ಕ್ಯಾನ್ಸರ್ ಕೆಲವೊಂದು ಸಲ ನಾವು ಈಗ ಮೆನೋಪೋಸಲ್ ಸಿಂಪ್ಟಮ್ಸ್ ಬರುವಾಗ ಆ ಸಿಂಪ್ಟಮ್ಸನ್ನು ರಿಲೀಫ್ ಮಾಡೋದಕ್ಕಾಗಿ ಕೆಲವೊಂದು ಸಲ ಜನರು ಅವರಾಗೆ ಈಸ್ಟ್ರೋಜನ್ ಸಪ್ಲಿಮೆಂಟ್ಸ್ ತಗೊಳ್ಳಿಕ್ಕೆ ತಗೊಳ್ತಾರೆ. ಈ ಥರದ ಈಸ್ಟ್ರೋಜನ್ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ಆ್ಯಕ್ಚುಲಿ ಅಂಡಾಶಯದ ಕ್ಯಾನ್ಸರ್ ಬರುವ ಚಾನ್ಸು ಜಾಸ್ತಿ ಇರುತ್ತೆ. ಆದರೆ ಓರಲ್ ಕಾಂಟ್ರಾಸೆಪ್ಟಿವ್ಸ್ ತಗೊಳ್ಳುವಾಗ ಈ ಚಾನ್ಸು ಕಡಿಮೆ ಆಗ್ಬೋದು. ಓಕೆ ಡಾಕ್ಟರ್, ಇನ್ನು ಕ್ಯಾನ್ಸರಲ್ಲಿ ಬಹಳಷ್ಟು ಸ್ಟೇಜ್ಗಳಿವೆ ಅಂತ ಹೇಳಿದರೆ, ಈಗ ನೀವು ತಗೊಂಡ್ರೆ ಯಾವ ರೀತಿಯಾಗಿ ಸ್ಟೇಜಿಂಗ್ ಮಾಡ್ತೀರಾ? ಸೊ ಅಂಡಾಶಯದ ಕ್ಯಾನ್ಸರ್ ಸ್ಟೇಜಿಂಗ್ ಮಾಡಲಿಕ್ಕೆ ನಾವು ಕಾಮನ್ ಆಗಿ ಯೂಸ್ ಮಾಡೋದು ಅಂತ ಹೇಳಿದರೆ ಸಿಟಿ ಸ್ಕ್ಯಾನ್ ಅಂತ ಹೇಳಿದರೆ ಅದನ್ನು ಎಕ್ಸ್ರೇ ಮುಖಾಂತರ ದೇಹದಲ್ಲಿ ಕಟ್ಸನ್ನು ತಗೊಳ್ಳುವಾಗ ಎಕ್ಸಾಕ್ಟ್ಲಿ ದೇಹದ ಯಾವ ಭಾಗದಲ್ಲಿ ಕಾಯಿಲೆಗಳು ಇದೆ ಅನ್ನೋದನ್ನು ನಾವು ಎಕ್ಸಾಕ್ಟ್ಲಿ ನೋಡ್ಬೋದು. ಅದು ಅಂಡಾಶಯದಲ್ಲಿದೆಯಾ ಅಥವಾ ಅಲ್ಲಿಂದ ಪೆಲ್ವಿಸಲ್ಲಿರುವ ಆರ್ಗಾನ್ಸಲ್ಲಿ ಹರಡಿದೆಯಾ, ಲೈಕ್ ಬ್ಲ್ಯಾಡರ್ ಮೇಲೆ ಹರಡ್ತಾ ಇದೆಯಾ ಅಥವಾ ಕರಳಿನಲ್ಲಿ ಹರಡ್ತಾ ಇದೆಯಾ ಅಥವಾ ಒಮೆಂಟಮಲ್ಲಿ ಹರಡ್ತಾ ಇದೆಯಾ, ಲಿಂಪ್ ನೋಡ್ಸಲ್ಲಿ ಹರಡ್ತಾ ಇದೆಯಾ ಅಥವಾ ಎದೆಯಲ್ಲಿ ಏನಾದರೂ ನೀರು ತುಂಬ್ತಾ ಇದೆಯಾ ಅಥವಾ ಬೇರೆ ಅಂಗಾಂಗದಲ್ಲಿ ಅಂತೇಳಿದರೆ ಲಿವರ್ ಅಥವಾ ಬೋನ್ಸಲ್ಲಿ ಏನಾದರೂ ಕಾಯಿಲೆ ಸ್ಪ್ರೆಡ್ ಆಗಿದೆಯಾ. ಸೊ ಇದೆಲ್ಲ ನಾವು ಸಿಟಿ ಸ್ಕ್ಯಾನ್ ಮಾಡುವ ಮುಖಾಂತರ ಕಾಯಿಲೆಯನ್ನು ಎಲ್ಲೆಲ್ಲಿ ಇದೆ ಅಂತ ನೋಡ್ಬೋದು. ಈ ಅಂಡಾಶಯದ ಕ್ಯಾನ್ಸರ್ ಸ್ಟೇಜ್ ಮಾಡೋದು ಈ ಸಿಟಿ ಸ್ಕ್ಯಾನ್ ಮಾಡಿದಾಗ ಈ ಅಂಡಾಶಯದ ಕ್ಯಾನ್ಸರ್ ಅಂಡಾಶಯದಲ್ಲಿ ಮಾತ್ರ ಸೀಮಿತ ಆಗಿದೆ ಅಂತ ಹೇಳಿದರೆ ಅದನ್ನು ನಾವು ಯೂಶ್ವಲಿ 1ನೇ ಸ್ಟೇಜಲ್ಲಿ ಇರುವ ಕಾಯಿಲೆ ಅಂತ ಹೇಳ್ತೇವೆ. ಇನ್ನು 2ನೇ ಸ್ಟೇಜಲ್ಲಿ ಕಾಯಿಲೆ ಆದಾಗ
ಅದು ಅಂಡಾಶಯದ ಜೊತೆಗೆ ಆ ಫೆಲೋಪಿಯನ್ ಟ್ಯೂಬ್ ಇರ್ಬೋದು ಅಥವಾ ಯುಟ್ರಸ್ಸಿಗೆ ಸ್ಪ್ರೆಡ್ ಆಗ್ಬೋದು. ಇನ್ನು ಮೂರನೇ ಸ್ಟೇಜಲ್ಲಿ ಕಾಯಿಲೆ ಬಂದಾಗ ಹೊಟ್ಟೆಯಲ್ಲಿ ನೀರು ತುಂಬೋದು, ಅದಕ್ಕೆ ಅಸೈಟಿಸ್ ಅಂತ ಹೇಳ್ತೇವೆ. ಸೊ ಅದರ ಜೊತೆಯಲ್ಲಿ ಹೊಟ್ಟೆಯ ಮೇಲ್ಭಾಗದಲ್ಲಿ ಕಾಯಿಲೆ ಜಾಸ್ತಿ ಪ್ರಮಾಣದಲ್ಲಿ ಅಥವಾ ಸರ್ಜರಿ ಮಾಡುವಾಗ ಅಥವಾ ಸ್ಕ್ಯಾನಲ್ಲಿ ಆ ಕಾಯಿಲೆ ಕಾಣ್ಬೋದು, ಅಥವಾ ಲಿಂಪ್ ನೋಡ್ಸಲ್ಲಿ ಕಾಯಿಲೆ ಹರಡಿರೋದು ಕಂಡು ಬರ್ಬೋದು. ಆಗ ಅದನ್ನು ನಾವು ಮೂರನೇ ಸ್ಟೇಜಲ್ಲಿರುವ ಕಾಯಿಲೆ ಅಂತ ಹೇಳ್ತೇವೆ. ಇನ್ನು ನಾಲ್ಕನೇ ಸ್ಟೇಜಲ್ಲಿರುವ ಕಾಯಿಲೆ ಅಂತೇಳಿದರೆ ಕೆಲವೊಂದು ಸಲ ಎದೆಯಲ್ಲಿ ನೀರು ಸೇರ್ಬೋದು, ಅದಕ್ಕೆ ನಾವು ಪ್ಲೂರಲ್ ಎಫ್ಯೂಜನ್ ಅಂತ ಹೇಳ್ತೇವೆ. ಈ ಥರ ಅದಕ್ಕೆ ಕೂಡ ನಾವು ನಾಲ್ಕನೇ ಸ್ಟೇಜ್ ಅಂತಲೇ ಹೇಳೋದು. ಬಟ್ಟು ಕಾಯಿಲೆ ಕೆಲವೊಂದು ಸಲ ಲಿವರಲ್ಲಿ ಅಥವಾ ಬೋನ್ಸಲ್ಲಿ ಸ್ಪ್ರೆಡ್ ಆದರೆ ಅದನ್ನು ನಾವು ಸ್ಟೇಜ್ 4 ಅಂತ ಹೇಳ್ತೇವೆ, ಅಥವಾ ಅದು ಕಾಯಿಲೆ ತುಂಬ ಸ್ಪ್ರೆಡ್ ಆಗಿದೆ ಅಂತ ಹೇಳ್ತೇವೆ. ಓಕೆ ಡಾಕ್ಟರ್, ಇನ್ನು ಈಗ ಚಿಕಿತ್ಸೆ ಈ ಸ್ಟೇಜ್ ಈಗ ನೀವು ಈ ಥರ ಡಿವೈಡ್ ಮಾಡಿದಾಗ ಅದರ ಚಿಕಿತ್ಸೆಗಳು ಕೂಡ ವೇರಿಯೇಷನ್ ಆಗ್ತಾ ಹೋಗುತ್ತಾ ಹೇಗೆ? ಹೌದು. ಸೊ ಅಂಡಾಶಯದ ಕ್ಯಾನ್ಸರಿಗೆ ಯಾರಿಗೆ ಅಂಡಾಶಯದ ಕ್ಯಾನ್ಸರ್ ಆಪರೇಬಲ್ ಅಂತ ಹೇಳ್ತೇವೆ, ಈಗ ಸರ್ಜರಿ ಮಾಡುವ ಕಂಡೀಷನ್ನಲ್ಲಿ ಇದ್ದರೆ ಸರ್ಜರಿ ಫಸ್ಟ್ ಟ್ರೀಟ್ಮೆಂಟ್ ಆಗುತ್ತೆ. ಈ ಸರ್ಜರಿ ಮಾಡಿದಾಗ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಅಂತ ಹೇಳಿದರೆ ನಾವು ಅದನ್ನು ಆಪ್ಟಿಮಲ್ ಡಿಬಲ್ಕಿಂಗ್ ಅಂತ ಹೇಳ್ತೇವೆ. ಆ ಕಾಯಿಲೆ ಏನೇನು ದೇಹದಲ್ಲಿ ಕಾಣ್ತಾ ಇದೆ ಎಲ್ಲ ಕಾಯಿಲೆಯನ್ನು ತೆಗೀಲಿಕ್ಕೆ ಆಗುವುದಾದರೆ ಅದಕ್ಕೆ ಆಪ್ಟಿಮಲ್ ಡಿಬಲ್ಕಿಂಗ್ ಅಂತ ಹೇಳ್ತೇವೆ. ನಾವು ಮ್ಯಾಕ್ಸಿಮಮ್ ಒಂದು ಸೆಂಟಿಮೀಟರಷ್ಟು ಕಾಯಿಲೆಯನ್ನು ಹೊಟ್ಟೆ ಒಳಗಡೆ ಬಿಟ್ಟರೆ ಪರವಾಗಿಲ್ಲ, ಅದರಿಂದ ಅಷ್ಟೇನು ತೊಂದರೆ ಆಗಲಿಕ್ಕಿಲ್ಲ. ಆದರೆ ಯಾವಾಗ ಕಾಯಿಲೆ ಅದಕ್ಕಿಂತ ಜಾಸ್ತಿ ಕಾಯಿಲೆಯನ್ನು ನಾವು ಆ ದೇಹದಲ್ಲಿ ಬಿಡ್ತೇವೆ ಅದಕ್ಕೆ ನಾವು ಸಬ್ ಆಪ್ಟಿಮಲ್ ಡಿಬಲ್ಕಿಂಗ್ ಅಂತ ಹೇಳ್ತೇವೆ. ಈಗ ಕೆಲವೊಂದು ಸಲ ಕಾಯಿಲೆಗಳು ಕೆಲವೊಂದು ಇನ್ಎಕ್ಸೆಸಿಬಲ್ ಸೈಟ್ಸಲ್ಲಿ ಇರ್ಬೋದು, ಅಥವಾ ಸ್ಟಾರ್ಟಿಂಗಲ್ಲಿ ಸರ್ಜರಿ ಮಾಡುವಾಗ ಕಾಯಿಲೆ ತುಂಬ ಕರುಳಿನ ಮೇಲೆ ಇದೆ, ಸ್ಪ್ಲೀನ್ ಅಥವಾ ದೇಹದ ಬೇರೆ ಬೇರೆ ಅಂಗಾಂಗಗಳಲ್ಲಿ ಇದ್ದರೆ ಸರ್ಜರಿ ಮಾಡುವಾಗ ನಾವು ಆ ಅಂಗಾಂಗಗಳನ್ನೆಲ್ಲ ತೆಗಿಬೇಕಾಗುತ್ತೆ. ಸೊ ಆಗ ಕಾಯಿಲೆ ಗುಣ ಮಾಡುವ ಚಾನ್ಸು ಜಾಸ್ತಿ ಆಗ್ಬೋದು. ಬಟ್ ಆ ಮಾರ್ಬಿಡಿಟಿ ಆಫ್ ದ ಸರ್ಜರಿ ಅಂತ ಹೇಳ್ತೇವೆ, ಈಗ ನಾವು ನಾರ್ಮಲಿ ಎಷ್ಟು ಪ್ರಮಾಣದಲ್ಲಿ ಸರ್ಜರಿ ಮಾಡಬೇಕು ಅದಕ್ಕಿಂತ ತುಂಬ ಪ್ರಮಾಣದಲ್ಲಿ ಹೊಟ್ಟೆಯಿರುವ ಅಂಗಾಂಗಗಳನ್ನು ತೆಗೆದು ನಾವು ಆ ಆಪ್ಟಿಮಲ್ ಡಿಬಲ್ಕಿಂಗ್ ಮಾಡಬೇಕಂತ ಹೇಳಿದರೆ ಕೆಲವೊಂದು ಸಲ ಆಗ ನಾವು ಯಾವುದು ಈ ಕಾಯಿಲೆಗೆ ಬೆಟರ್ ಅಂತ ಟ್ಯೂಮರ್ ಬೋರ್ಡ್ ಡಿಸ್ಕಷನ್ ಅಂತ ಮಾಡ್ತೇವೆ. ಸೊ ಈ ಕಾಯಿಲೆಯಲ್ಲಿ ಫಸ್ಟು ಆಪರೇಷನ್ ಮಾಡಿ ನಂತರ ಕೀಮೋ ಕೊಡ್ಬೋದಾ, ಅಥವಾ ಫಸ್ಟು ಆ ಕಾಯಿಲೆಯನ್ನು ಕಡಿಮೆ ಮಾಡಲಿಕ್ಕೆ ನ್ಯೂ ಅಡ್ಜುವೆಂಟ್ ಕೀಮೋಥೆರಪಿ ಅಥವಾ ಆಪರೇಷನ್ಗಿಂತ ಮೊದಲು ಕೊಡುವ ಕೀಮೋಥೆರಪಿ ಇಂಜೆಕ್ಷನ್ಸು ಅದಕ್ಕೆ ಈ ಕಾಯಿಲೆಗೆ ಒಳ್ಳೆಯದ ಅಂತ ನೋಡ್ತೇವೆ. ಈಗ ಯಾರಿಗೆ ಆಪ್ಟಿಮಲ್ ಡಿಬಲ್ಕಿಂಗ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂಥವರಲ್ಲಿ ಫಸ್ಟು ಕೀಮೋಥೆರಪಿಯನ್ನು ಕೊಟ್ಟು ಒಂದು 3 ಸೈಕಲ್ಸ್ ಕೀಮೋಥೆರಪಿ ಕೊಟ್ಟು ಮತ್ತೆ ಸಿ ಟಿ ಸ್ಕ್ಯಾನ್ ಮಾಡಿ ನೋಡ್ತೇವೆ. ಆಗ ತುಂಬ ಜನರಲ್ಲಿ ಕಾಯಿಲೆಯ ಪ್ರಮಾಣ ತುಂಬ ಕಡಿಮೆ ಆಗಿರುತ್ತೆ, ಮತ್ತು ನೆಕ್ಸ್ಟು ಸರ್ಜರಿ ಮಾಡಿ ಅದನ್ನು ಕಂಪ್ಲೀಟಾಗಿ ತೆಗೆಯುವ ಪ್ರಮಾಣ ಜಾಸ್ತಿ ಆಗುತ್ತೆ. ಸರ್ಜರಿ ಆದ ಮೇಲೆ ಈಗ ನಾವು ಸರ್ಜರಿಗಿಂತ ಮೊದಲು 3 ಸೈಕಲ್ಸ್ ಕೀಮೋಥೆರಪಿ ಕೊಟ್ಟಿದ್ದರೆ ಸರ್ಜರಿಯ ನಂತರ ಕೂಡ ಮತ್ತೆ 3 ಸೈಕಲ್ಸ್ ಕೀಮೋಥೆರಪಿ ನಾವು 3ನೇ ಸ್ಟೇಜಲ್ಲಿ ಅಥವಾ ಹೈಯರ್ ಸ್ಟೇಜಲ್ಲಿ ಕೊಡ್ತೇವೆ. ಸೊ ಸರ್ಜರಿಯ ನಂತರ ನಾವು ಕೀಮೋಥೆರಪಿ ಕೊಡೋದು ಬೇರೆ ಕಡೆ ಏನಾದರೂ ಕೆಲವೊಂದು ಸೆಲ್ಸ್ಗಳು ಇದ್ದರೆ ಮೈಕ್ರೋಸ್ಕೋಪಿಕ್ ಡಿಸಿಜನ್ನು ಕೂಡ ಕ್ಲಿಯರ್ ಮಾಡಬೇಕು, ಅದರಿಂದ ಕಾಯಿಲೆಯನ್ನು ಗುಣ ಮಾಡಬೇಕು ಅಂಥೇಳಿ ನಾವು ಕೀಮೋಥೆರಪಿಯನ್ನು ಯೂಶ್ವಲಿ 6 ಸೈಕಲ್ಸ್ವರೆಗೆ ಕೊಡ್ತೇವೆ. ಓಕೆ ಡಾಕ್ಟರ್, ಈಗ ಇದರ ಚಿಕಿತ್ಸೆಗಳ ಬಗ್ಗೆ ನೋಡೋದಾದರೆ ಯಾವ ರೀತಿಯಾಗಿ ಚಿಕಿತ್ಸೆ ಇರುತ್ತೆ, ಮತ್ತು ಯಾರಿಗೆಲ್ಲ ಸರ್ಜರಿಯ ಅವಶ್ಯಕತೆ ಬಂದೇ ಬರುತ್ತೆ, ಅಥವಾ ಎಲ್ರಿಗೂ ಕೂಡ ಅಂಡಾಶಯದಲ್ಲಿ ಕ್ಯಾನ್ಸರ್ ಕಂಡು ಬಂದಾಗ ಸರ್ಜರಿ ಮಾಡಲೇಬೇಕಾಗುತ್ತಾ? ಮತ್ತು ನೀವು ಹೇಳಿದ್ರಿ ಕೀಮೋ ಮತ್ತು ಸರ್ಜರಿ ಬೇಕಾಗುತ್ತೆ ಅಂತ, ಆದರೆ ಎಲ್ಲೂ ಕೂಡ ನೀವು ಈಗ ಸಾಮಾನ್ಯವಾಗಿ ರೇಡಿಯೇಷನ್ ಥೆರಪಿ ಕೊಡೋದ್ರ ಬಗ್ಗೆ ಮಾತಾಡ್ತಾರೆ ಕ್ಯಾನ್ಸರಲ್ಲಿ, ಇದಕ್ಕೆ ರೇಡಿಯೇಷನ್ ಥೆರಪಿ ಅಗತ್ಯ ಬೀಳೋದಿಲ್ವಾ, ಹೇಗೆ ಡಾಕ್ಟರ್? ಸೊ ಅಂಡಾಶಯದ ಕ್ಯಾನ್ಸರ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಇಂಪಾರ್ಟೆಂಟ್ ಚಿಕಿತ್ಸಾ ವಿಧಾನ ಅಂತ ಹೇಳಿದರೆ ಒಂದು ಸರ್ಜರಿ ಮತ್ತು ಕೀಮೋಥೆರಪಿ. ರೇಡಿಯೇಷನ್ ಕೊಡುವ ಅಗತ್ಯ ಯೂಶ್ವಲಿ ತುಂಬ ಜನರಲ್ಲಿ ಅಗತ್ಯ ಬೀಳೋದಿಲ್ಲ, ತುಂಬ ಜನರಲ್ಲಿ ನಾವು ರೇಡಿಯೇಷನ್ ತಗೋಬೇಕಂತ ರೆಕಮೆಂಡ್ ಮಾಡೋದಿಲ್ಲ. ಬಟ್ ಕೆಲವೊಂದು ಸಲ ಕೆಲವರಿಗೆ ಬೋನ್ಸಲ್ಲಿ ಕಾಯಿಲೆ ಸ್ಪ್ರೆಡ್ ಆಗಿದೆ ಅಂತ ಹೇಳಿದರೆ ಆಗ ರೇಡಿಯೇಷನ್ ಕೊಡ್ಬೋದು, ಅಥವಾ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಸೈಟ್ ಅಫೆಕ್ಟ್ ಆದಾಗ ಪ್ಯಾಲಿಯೇಷನ್ಗಾಗಿ ರೇಡಿಯೇಷನ್ ಯೂಸ್ ಮಾಡ್ಬೋದು. ಬಟ್ ಕಾಯಿಲೆಯನ್ನು ಗುಣ ಮಾಡುವ ದೃಷ್ಟಿಯಿಂದ ಸರ್ಜರಿ ಮತ್ತು ಕೀಮೋಥೆರಪಿ
ಅಂಡಾಶಯದ ಕ್ಯಾನ್ಸರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ. ಅದರಲ್ಲಿ ಒಂದನೇ ಸ್ಟೇಜ್ ಇಂದ ನಾಲ್ಕನೇ ಸ್ಟೇಜ್ ವರೆಗೆ ಕೂಡ ಸರ್ಜರಿ ಮಾಡಬಹುದು. ಈಗ ಯಾರಿಗಾದರೂ ನಾಲ್ಕನೇ ಸ್ಟೇಜ್ ಅಲ್ಲಿ ಕಾಯಿಲೆ ಇದ್ರೂ ಕೂಡ ನಾವು ಕೆಮೊಥೆರಪಿಯ ರಿಸ್ಪಾನ್ಸ್ ತುಂಬಾ ಒಳ್ಳೇದಿದೆ, ಆ ಕಾಯಿಲೆ ತುಂಬಾ ಪ್ರಮಾಣದಲ್ಲಿ ಕಡಿಮೆ ಆಗಿದೆ, ಈಗ ಯಾರಿಗೆ ಎದೆಯಲ್ಲಿ ನೀರು ತುಂಬ್ತಾ ಇದೆ ಅಂಥವರಲ್ಲಿ ಕೂಡ ಕೆಮೊಥೆರಪಿ ಕೊಟ್ಟಾಗ ನೀರು ಕಂಪ್ಲೀಟ್ ಆಗಿ ಹೋಗಿದೆ ಅಂತ ಹೇಳಿದರೆ ನೆಕ್ಸ್ಟ್ ಅವರಿಗೆ ಸರ್ಜರಿ ಮಾಡಿ ನಾವು ಕಾಯಿಲೆ ಗುಣ ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ನೀವು ಹೇಳಿದರೆ ಈಗ ಕೆಮೊ ಕೊಡಬೇಕಾಗತ್ತೆ ಅಂತೇಳಿ ಹೇಳಿ, ಇದು ಸರ್ಜರಿ ಆದ ನಂತರ ಕೂಡ ಅವಶ್ಯಕತೆ ಬರುತ್ತೆ ಅಂತೇಳಿ ಹೇಳಿದರೆ ಎಷ್ಟು ಸಮಯದವರೆಗೆ ಇದು ಕೊಡಬೇಕಾಗತ್ತೆ ಡಾಕ್ಟರ್? ಸೊ ಕೆಮೊಥೆರಪಿ ಈಗ ಯಾರಿಗೆ ನಾವೀಗ ಕಾಮನ್ ಆಗಿ ಅಂಡಾಶಯದ ಕ್ಯಾನ್ಸರ್ ಅಥವಾ ಎರಡನೇ ಅಥವಾ ಮೂರನೇ ಸ್ಟೇಜಲ್ಲಿ ನೋಡ್ತೇವೆ ಅಂತ ಹೇಳ್ತೇವೆ, ಈ ಎರಡನೇ ಮೂರನೇ ಸ್ಟೇಜಲ್ಲಿರುವ ಕಾಯಿಲೆಯಲ್ಲಿ ಅಥವಾ ಹೈಗ್ರೇಡ್ ಟ್ಯೂಮರ್ಸ್ ಇದ್ದವರಲ್ಲಿ ಕೆಮೊಥೆರಪಿ ಅಗತ್ಯ ಬೀಳುತ್ತೆ. ಈಗ ಕೆಲವೊಂದು ಸಲ ನಾವು ಬಾರ್ಡರ್ಲೈನ್ ಟ್ಯೂಮರ್ ಅಂತ ಹೇಳ್ತೇವೆ, ಈ ಬಾರ್ಡರ್ಲೈನ್ ಟ್ಯೂಮರ್ಗಳಲ್ಲಿ ನಾವು ಯೂಸ್ವಲಿ ಕೆಮೊಥೆರಪಿಯನ್ನು ಅವಾಯ್ಡ್ ಮಾಡ್ತೇವೆ, ಅವರಿಗೆ ಕೆಮೊಥೆರಪಿ ಯೂಸ್ವಲಿ ಅಗತ್ಯ ಅಷ್ಟೊಂದು ಇರೋದಿಲ್ಲ. ಈ ಹೈಗ್ರೇಡ್ ಟ್ಯೂಮರ್ಸಲ್ಲಿ ಯೂಸ್ವಲಿ ಕಾಯಿಲೆ ಗುಣ ಮಾಡುವ ದೃಷ್ಟಿಯಿಂದ 6-8 ಸೈಕಲ್ಸ್ ಕೆಮೊಥೆರಪಿ ಬೇಕಾಗಬಹುದು. ಓಕೆ ಡಾಕ್ಟರ್, ಇನ್ನು ರೋಗ ಬಂತು ಅಂತ ಹೇಳೋದ್ರ ಬದಲು ಈಗ ರೋಗ ಬರದ ಹಾಗೆ ತಡೆಗಟ್ಟುವುದು ಹೇಗೆ ಅಂತೇಳಿ ಸಾಮಾನ್ಯವಾಗಿ ವೈದ್ಯರಲ್ಲಿ ಕೇಳುವಂತಹ ಪ್ರಶ್ನೆ, ನೀವು ಇದಕ್ಕೆ ಯಾವ ರೀತಿಯಾಗಿರುವಂತಹ ಆನ್ಸರ್ ಕೊಡ್ತೀರಾ ಡಾಕ್ಟರ್? ಸೊ ಅಂಡಾಶಯದ ಕ್ಯಾನ್ಸರ್ 100% ಆಗಿ ಪ್ರಿವೆಂಟ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಓಕೆ, ಆದರೆ ನಿಮಗೆ ಯಾವುದಾದ್ರೂ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಲ್ಲಿ ಅದನ್ನ, ಈಗ ಯಾರಿಗೆ ಸ್ಥೂಲಕಾಯಿದೆ ಅವರು ಡೆಫಿನೆಟ್ಲಿ ವೇಟ್ ಕಡಿಮೆ ಮಾಡಲಿಕ್ಕೆ ಟ್ರೈ ಮಾಡ್ಬೋದು, ಅದರಿಂದ ಅವರಿಗೆ ಅಂಡಾಶಯದ ಕ್ಯಾನ್ಸರ್ ಬರುವ ಚಾನ್ಸು ಕಡಿಮೆ ಆಗ್ಬೋದು. ಅಥವಾ ಯಾರಲ್ಲಿ ರಿಸ್ಕ್ ಫ್ಯಾಕ್ಟರ್ಸು, ಈಗ ಜೆನೆಟಿಕ್ ರಿಸ್ಕ್ ಫ್ಯಾಕ್ಟರ್ಸ್ ಇದೆ, BRCA1 ಪಾಸಿಟಿವ್ ಇರುವ ಕಾಯಿಲೆ ಅಥವಾ ಯಾರಿಗೆ ಈ ಥರ ನಾವು ಟೆಸ್ಟ್ ಮಾಡಿದಾಗ ಅವರಲ್ಲಿ ಅಂಡಾಶಯದ ಕ್ಯಾನ್ಸರ್ ಬರುವ ಚಾನ್ಸು ತುಂಬ ಜಾಸ್ತಿ ಇದೆ ಅಂತ ಹೇಳ್ತೇವೆ, ಆಗ ಪ್ರೊಫಿಲ್ಯಾಕ್ಟಿಕ್ ಸರ್ಜರಿ ಅಂತ ಮಾಡ್ಬೋದು. ಪ್ರೊಫಿಲ್ಯಾಕ್ಟಿಕ್ ಸರ್ಜರಿ ಅಂತ ಹೇಳಿದರೆ ಈಗ ಅವರಿಗೆ ಅಂಡಾಶಯ ಅಥವಾ ಆ ಫೆಲೋಪಿಯನ್ ಟ್ಯೂಬ್ ತೆಗೆಯೋದ್ರಿಂದ, ಸಾಲ್ಫಿಂಗ್ ಓಫರೆಕ್ಟಮಿ ಮಾಡೋದ್ರಿಂದ ಈ ಅಂಡಾಶಯದ ಕ್ಯಾನ್ಸರ್ ಬರದೇ ಇರುವ ಹಾಗೆ ತಡಿಬಹುದು. ಈಗ ಯಾರಿಗೆ BRCA1 ಇದೆ ಅವರಿಗೆ ನಾವು ಆಲ್ಮೋಸ್ಟ್ ಒಂದು 35-70% ಕಾಯಿಲೆ ಬರುವ ಚಾನ್ಸ್ ಇದೆ ಅಂತ ಹೇಳ್ತೇವೆ. ಈ ಸರ್ಜರಿ ಮಾಡೋದ್ರಿಂದ, ಈಗ ಸಾಲ್ಫಿಂಗ್ ಓಫರೆಕ್ಟಮಿ ಅಂತ ಹೇಳ್ತೇವೆ, ಅಂಡಾಶಯ ಮತ್ತು ಆ ಟ್ಯೂಬನ್ನು ತೆಗೆಯೋದ್ರಿಂದ ಆಲ್ಮೋಸ್ಟ್ ಈ ಕಾಯಿಲೆ ಬರದೇ ಇರುವ ಹಾಗೆ ಆಲ್ಮೋಸ್ಟ್ 90% ರಿಸ್ಕನ್ನು ಕಡಿಮೆ ಮಾಡ್ಬೋದು. ಸೊ ಇದಲ್ಲದೆ ಕೆಲವೊಂದು ಸಲ ಈಗ ಟ್ಯೂಬಲ್ ಲೈಗೇಷನ್ ಅಂತ ಹೇಳ್ತೀವಿ, ಈಗ ಮಕ್ಕಳಾಗದೇ ಇರುವ ಹಾಗೆ ಸರ್ಜರಿ ಮಾಡ್ತಾರೆ, ಆ ಸರ್ಜರಿ ಮಾಡಿದ್ರಿಂದಲೂ ಕೂಡ ಅಂಡಾಶಯದ ಕ್ಯಾನ್ಸರ್ ಬರುವ ಚಾನ್ಸು ಕಡಿಮೆ ಆಗುತ್ತೆ. ಈಗ ಯಾರಲ್ಲಿ ಟ್ಯೂಬಲ್ ಲೈಗೇಷನ್ ಮಾಡ್ತಾರೆ ಅಥವಾ ಶಾರ್ಟ್ ಟರ್ಮ್ ಇಂಟ್ರಾಯುಟ್ರಿನ್ ಡಿವೈಸ್ IUD ಯೂಸ್ ಮಾಡ್ತಾರೆ ಅಂಥವರಲ್ಲಿ ಕೂಡ ಅಂಡಾಶಯದ ಕ್ಯಾನ್ಸರ್ ಬರುವ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ಬೋದು. ಅಥವಾ ಯಾರಿಗೆ ಸರ್ಜರಿ ಮಾಡಿ ಗರ್ಭಕೋಶ ತೆಗೆದಿರ್ತಾರೆ ಬೇರೆ ಯಾವುದೋ ಕಾರಣದಲ್ಲಿ, ಅಂಥವರಲ್ಲಿ ಕೂಡ ಅಂಡಾಶಯದ ಕ್ಯಾನ್ಸರ್ ಬರುವ ಪ್ರಮಾಣ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಸಾಮಾನ್ಯವಾಗಿ ಅಂಡಾಶಯದಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಂಡ್ರೆ ಅದು ಒಂದೇ ಕಡೆಯಲ್ಲಿರುತ್ತಾ ಅಥವಾ ಎರಡೂ ಕಡೆಯಲ್ಲಿ ಹರಡಬಹುದಾ ಅಥವಾ ಎರಡೂ ಕಡೆಯಲ್ಲಿ ಏಕಕಾಲದಲ್ಲಿ ಕಾಣಿಸ್ಕೊಳ್ಬಹುದಾ, ಯಾವ ರೀತಿಯಾಗಿರುತ್ತೆ? ಸೊ ಅಂಡಾಶಯದ ಕ್ಯಾನ್ಸರ್ ಎರಡೂ ಅಂಡಾಶಯದಲ್ಲಿ ಕಾಣಿಸ್ಬೋದು. ಅದು ಕೆಲವೊಂದ್ಸಲ ಈಗ ಅದು ಯಾವಾಗ ಅದರ ಸಿಂಪ್ಟಮ್ಸು ಅರ್ಲಿ ಗೊತ್ತಾಗ್ತಾ ಇಲ್ಲ, ಕೆಲವೊಂದ್ಸಲ ಅದು ತುಂಬ ದೊಡ್ಡದಾಗಿ ಗ್ರೋ ಆದಾಗ ಅದು ಆ್ಯಕ್ಚುಲಿ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅದು ಹೇಳೋದು ಕೂಡ ತುಂಬ ಕಷ್ಟ ಆಗುತ್ತೆ. ಸೊ CT ಸ್ಕ್ಯಾನ್ ಮಾಡಿದಾಗ ಅದು ಹೋಲ್ ಆಫ್ ಅಬ್ಡಾಮಿನಲ್ಲಿ ಒಂದು ದೊಡ್ಡ ಗಂಟು ಥರ ಇರ್ಬೋದು, ಆಗ ಅದನ್ನು ಅದು ಒಂದು ಸೈಡಿಂದ ಸ್ಟಾರ್ಟ್ ಆಗಿದೆ ಅಥವಾ ಎರಡನೇ ಓವರಿಯಲ್ಲಿ ಆಗಿದೆಯಾ ಅಂತ ಹೇಳೋದು ಕಷ್ಟ, ಬಟ್ ಸರ್ಜರಿ ಮಾಡಿದಾಗ ಅದು ಗೊತ್ತಾಗ್ಬೋದು, ಬಟ್ ಅದು ಎರಡೂ ಕಡೆ ಕೂಡ ಬರ್ಬೋದು. ಈಗ ಒಂದೇ ಕಡೆ ಕಾಣಿಸ್ಕೊಂಡಿತ್ತು ಅಂತ ಹೇಳಿದರೆ ಒಂದು ಅಂಡಾಶಯವನ್ನು ಉಳಿಸ್ಕೊಳ್ಳುವಂತಹ ಸಾಧ್ಯತೆ ಇದೆಯಾ? ಯಾಕಂದರೆ ಮಹಿಳೆ ಮುಂದೆ ತಾಯಿಯಾಗುವಂತಹ ತಾಯ್ತನಕ್ಕೆ ಹಂಬಲಿಸ್ತಾ ಇದ್ದರೆ ಇಂಥ ಸಂದರ್ಭದಲ್ಲಿ ಉಳಿಸ್ಕೊಳ್ಳುವಂತಹ ಸಾಧ್ಯತೆ ಏನಾದರೂ ಇದೆಯಾ ಡಾಕ್ಟರ್? ಹೌದೌದು, ಈಗ ಅಂಡಾಶಯದ ಕ್ಯಾನ್ಸರ್ ಓವರಿಗೆ ಮಾತ್ರ ಲಿಮಿಟ್ ಆಗಿದೆ ಒಂದನೇ ಸ್ಟೇಜಲ್ಲಿ ಇರುವ ಕಾಯಿಲೆ ಅಂತ ಹೇಳಿದರೆ, ಈ ಒಂದನೇ ಸ್ಟೇಜಲ್ಲಿರುವ ಕಾಯಿಲೆಯಲ್ಲಿ ನಾವೀಗ ಈಗ ತುಂಬ ಯಂಗ್ ಪೇಷಂಟ್ಸ್ ಇದ್ದಾರೆ ಅಂತ ಹೇಳಿದರೆ ಅವರಲ್ಲಿ ಅಂಡಾಶಯ ಮತ್ತು ಫೆಲೋಪಿಯನ್ ಟ್ಯೂಬ್ ಮಾತ್ರ ತೆಗಿಬೋದು, ಯುನಿಲ್ಯಾಟ್ರಲ್ ಸಾಲ್ಫಿಂಗ್ ಓಫರೆಕ್ಟಮಿ ಮಾಡ್ಬೋದು. ಎಸ್ಪೆಷಲಿ ಯಾರಿಗೆ ಕಾಯಿಲೆ ಅಷ್ಟೊಂದು ಎಗ್ರೆಸಿವ್ ಕಾಯಿಲೆ ಇಲ್ಲ ಅಥವಾ ಅವರ ಕಾಯಿಲೆ ಅಂಡಾಶಯದ ಹೊರಭಾಗದಲ್ಲಿ ಸ್ಪ್ರೆಡ್ ಆಗಿಲ್ಲ ಅಥವಾ ಹೈಗ್ರೇಡ್ ಕಾಯಿಲೆ ಇಲ್ಲ ಅಂತ ಹೇಳಿದರೆ ನಾವು
ಅವರಿಗೆ ಜಸ್ಟ್ ಮಿನಿಮಲ್ ಸರ್ಜರಿ ಮಾಡಿ ಅಬ್ಸರ್ವ್ ಮಾಡಬಹುದು. ಬಟ್ ಯಾರಿಗೆ ಹೈಗ್ರೇಡ್ ಕ್ಯಾನ್ಸರ್ಸ್ ಇದೆ ಅಂಥವರಲ್ಲಿ ಸರ್ಜರಿ ಆದ ನಂತರ ಕೀಮೋಥೆರಪಿ ಕೂಡ ಮಾಡಬೇಕಾಗಬಹುದು. ಬಟ್ ಅಂಥ ಮಹಿಳೆಯಲ್ಲಿ ಕೂಡ ನೆಕ್ಸ್ಟ್ ಅವರಿಗೆ ಸಂತಾನೋತ್ಪತ್ತಿ ನಾರ್ಮಲಿ ಆಗುವ ಚಾನ್ಸ್ ಕೂಡ ಇರುತ್ತೆ. ಈಗ ಅವರ ಗರ್ಭಕೋಶ ಸರಿ ಇದೆ, ಇನ್ನೊಂದು ಕಡೆಯ ಓವರಿ ಮತ್ತು ಟ್ಯೂಬ್ ಸರಿ ಇದೆ ಅಂತ ಹೇಳಿದರೆ ಅಂಥವರಲ್ಲಿ ಮಕ್ಕಳಾಗಬಹುದು. ಬಟ್ ಯಾರಿಗೆ ನಾವು ಕಂಪ್ಲೀಟಾಗಿ ಸರ್ಜರಿ ಮಾಡಿಲ್ಲ ಅಂಥವರನ್ನ ನಾವು ಕ್ಲೋಸ್ ಫಾಲೋಅಪಲ್ಲಿ ಇಟ್ಟು ಕ್ಲೋಸ್ ಆಗಿ ಮಾನಿಟರ್ ಮಾಡಬೇಕಾಗುತ್ತೆ. ಓಕೆ ಡಾಕ್ಟರ್, ಈಗ ಅಂಡಾಶಯ ಕ್ಯಾನ್ಸರ್ ಕಾಣಿಸ್ಕೊಂಡಿತ್ತು, ಅವರಿಗೆ ಚಿಕಿತ್ಸೆ ಪಡೆದಿದ್ದಾರೆ, ಸರ್ಜರಿ ಆಗಿದೆ ಅಂತ ಹೇಳಿದರೆ ನಂತರ ಅವರು ಯಾವ ರೀತಿಯಾಗಿ ಫಾಲೋಅಪನ್ನು ಮಾಡಬೇಕಾಗತ್ತೆ ಡಾಕ್ಟರ್? ಸೊ ಅಂಡಾಶಯದ ಕ್ಯಾನ್ಸರ್ ಇನಿಷಿಯಲ್ ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ನಾವು ಯೂಶ್ವಲಿ ಅವರಿಗೆ ಒಂದು 2-4 ತಿಂಗಳಲ್ಲಿ ಅಥವಾ 3 ತಿಂಗಳಿಗೊಮ್ಮೆ ಅಲ್ಟ್ರಾಸೌಂಡು ಅಥವಾ ಬ್ಲಡ್ ಟೆಸ್ಟ್ CA125 ಮಾಡಲಿಕ್ಕೆ ಹೇಳ್ತೇವೆ. ಇದು ಯಾಕೆ ಅಂತ ಹೇಳಿದರೆ ತುಂಬ ಸಲ 3ನೇ ಸ್ಟೇಜಲ್ಲಿ ಅಥವಾ 4ನೇ ಸ್ಟೇಜಲ್ಲಿ ಇರುವ ಕಾಯಿಲೆಯಲ್ಲಿ ರಿಕರೆನ್ಸ್ ಆಗುವ ರಿಸ್ಕ್ ಕೂಡ ಇರುತ್ತೆ. ಈ ಕಾಯಿಲೆ ಕೆಲವೊಂದು ಸಲ ನಾವು ಬೇಗ ಕಾಯಿಲೆ ಹರಡ್ತಾ ಇದೆ, ಸ್ವಲ್ಪ CA125 ಜಾಸ್ತಿ ಆಗಿದೆ ಅಂತ ಹೇಳಿದರೆ ಆಗ ಕೆಲವೊಂದು ಸ್ಕ್ಯಾನ್ ಮಾಡೋ ಮುಖಾಂತರ ಅದು ಎಲ್ಲಾದರೂ ಒಂದೇ ಕಡೆ ಗ್ರೋ ಆಗ್ತಾ ಇದ್ದರೆ ಅದನ್ನು ಮತ್ತೆ ನಾವು ಸರ್ಜರಿ ಮಾಡಲಿಕ್ಕಾದರೆ ಸರ್ಜರಿ ಮಾಡ್ಬೋದು, ಅಥವಾ ನಾವು ಬೇರೆ ಕೀಮೋಥೆರಪಿ ಅಥವಾ ಬೇರೆ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಕಂಟ್ರೋಲಲ್ಲಿ ಇಡ್ಬೋದು. ಸೊ ಇದು ಅಲ್ಲದೆ ಅಡ್ವಾನ್ಸಸ್ ಅಂತ ನಾವು ಇತ್ತೀಚಿನ ದಿನಗಳಲ್ಲಿ ಯಾರಿಗೆ ಈಗ ಬ್ರಾಕಾ ಪಾಸಿಟಿವ್ ಇರುವ ಅಂಡಾಶಯದ ಕ್ಯಾನ್ಸರ್ ಇದೆ ಅಥವಾ ಕೆಲವೊಂದು ಜೆನೆಟಿಕ್ ಟೆಸ್ಟಲ್ಲಿ ಅವರಿಗೆ ಟ್ರೀಟ್ಮೆಂಟು ನಾವು ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಸೊ ಆ ಟಾರ್ಗೆಟೆಡ್ ಟ್ರೀಟ್ಮೆಂಟು ಕೊಡೋದ್ರಿಂದ ಕಾಯಿಲೆ ಬರದೇ ಇರುವ ಹಾಗೆ ಮಾಡ್ಬೋದು. ಅದಕ್ಕೆ ನಾವು ಮೇಂಟೆನೆನ್ಸ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಈ ಮೇಂಟೆನೆನ್ಸ್ ಟ್ರೀಟ್ಮೆಂಟ್ ಅಂತ ಹೇಳಿದರೆ ಈಗ 6 ಸೈಕಲ್ಸ್ ಕೀಮೋಥೆರಪಿ ಆದ ಮೇಲೆ ಕೂಡ ಕೆಲವೊಂದು ಟ್ಯಾಬ್ಲೆಟ್ಸನ್ನು ಕೊಡ್ಬೋದು. ಹಾಗೆ ಅದನ್ನು ಕೆಲವೊಂದು ವರ್ಷ ನಾವು ಕಂಟಿನ್ಯೂ ಮಾಡುವ ಮುಖಾಂತರ ಅವರಿಗೆ ಕಾಯಿಲೆ ಬರದೇ ಇರುವ ಹಾಗೆ ತಡೆಗಟ್ಟಬಹುದು. ಕೊನೆಯದಾಗಿ ಡಾಕ್ಟರ್, ಪ್ರತಿಯೊಬ್ಬ ಮಹಿಳೆ ಅಂಡಾಶಯದ ಕ್ಯಾನ್ಸರ್ನ ಕುರಿತು ಅರಿವನ್ನು ಪಡ್ಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ, ಮತ್ತು ನಮ್ಮ ವೀಕ್ಷಕರಿಗೆ ಯಾವ ರೀತಿಯಾಗಿರುವಂತಹ ಮೆಸೇಜನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಾ? ಸೊ ಅಂಡಾಶಯದ ಕ್ಯಾನ್ಸರ್ ಮಾರಣಾಂತಿಕ ಕಾಯಿಲೆ ಅಂತ ಹೇಳಿದರೂ ಕೂಡ ಈ ಕಾಯಿಲೆ ಕೀಮೋಥೆರಪಿಗೆ ತುಂಬ ಕೀಮೋಸೆನ್ಸಿಟಿವ್ ಕಾಯಿಲೆ ಆಗಿರೋದ್ರಿಂದ ನಾವು ಇವನ್ 4ನೇ ಸ್ಟೇಜಲ್ಲಿರುವ ಕಾಯಿಲೆಯಲ್ಲಿ ಕೂಡ ಕೆಲವೊಂದು ಸಲ ನಾವು ಅವರನ್ನು ಕ್ಯೂರ್ ಮಾಡ್ಬೋದು. ಸೊ ಅದರಿಂದ ಈ ಕಾಯಿಲೆ ಬಗ್ಗೆ ತುಂಬ ಹೆದರಿ ಆ ಟ್ರೀಟ್ಮೆಂಟನ್ನು ಡಿಲೇ ಮಾಡುವ ಮೊದಲಿಗೆ ನಾವು ಆದಷ್ಟು ಬೇಗ ಆ ಕಾಯಿಲೆಯನ್ನು ಪತ್ತೆ ಹಚ್ಚಲಿಕ್ಕೆ ನೋಡಬೇಕು. ಯಾರಿಗೆ ಸ್ವಲ್ಪ ಹೊಟ್ಟೆಯಲ್ಲಿ ಏನಾದರೂ ತೊಂದರೆ ಆಗ್ತಾ ಇದೆ, ನೀವು ಅದನ್ನು ನಿಗ್ಲೆಕ್ಟ್ ಮಾಡದೆ ಆದಷ್ಟು ಬೇಗ ಅಟ್ಲೀಸ್ಟ್ ಒಂದು ಅಲ್ಟ್ರಾಸೌಂಡ್ ಮಾಡಿದರೆ ಅಟ್ಲೀಸ್ಟು ಅರ್ಲಿ ಸ್ಟೇಜಲ್ಲಿ ನಾವು ಕಾಯಿಲೆಯನ್ನು ಪತ್ತೆ ಹಚ್ಚಬಹುದು. ಈ ಅರ್ಲಿ ಸ್ಟೇಜ್ ಕಾಯಿಲೆ ಪತ್ತೆ ಹಚ್ಚುವ ಮುಖಾಂತರ ನಾವು ಟ್ರೀಟ್ಮೆಂಟ್ ಕೂಡ ಕಡಿಮೆ ಮಾಡ್ಬೋದು. ತುಂಬ ಜನರಿಗೆ ಈಗ 1ನೇ ಸ್ಟೇಜಲ್ಲಿ ಇರುವ ಕಾಯಿಲೆಯಲ್ಲಿ ಕೆಲವೊಂದು ಸಲ ಕೀಮೋಥೆರಪಿ ಅಗತ್ಯ ಇರಲಿಕ್ಕಿಲ್ಲ, ಅಥವಾ ಅವರಿಗೆ ಕೀಮೋಥೆರಪಿ ಅಗತ್ಯ ಬಿದ್ದರೂ ಕೂಡ ನಾವು ಕೆಲವೊಂದು ಸಲ 3 ಸೈಕಲ್ಸ್ ಕೀಮೋಥೆರಪಿ ಕೊಟ್ಟು ಸ್ಟಾಪ್ ಮಾಡ್ಬೋದು. ಸೊ ಅಂಡಾಶಯದ ಕ್ಯಾನ್ಸರಲ್ಲಿ ರೋಗ ಬೇಗ ಪತ್ತೆ ಹಚ್ಚುವುದು ತುಂಬ ಇಂಪಾರ್ಟೆಂಟು. ಸೊ ಯಾವಾಗ ಈ ಥರದ ಕಾಯಿಲೆ ಇರುವ ಚಾನ್ಸಸ್ ಇದೆಯಾ ಅಥವಾ ಲಕ್ಷಣಗಳು ಇದೆಯಾ ನಾವು ಅದನ್ನು ನಿರ್ಲಕ್ಷ್ಯ ಮಾಡದೆ ಆದಷ್ಟು ಬೇಗ ವೈದ್ಯಕೀಯ ಸಲಹೆಯನ್ನು ಪಡಿಬೇಕು ಮತ್ತು ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಕೂಡ ಪಡಿಬೇಕು. ಓಕೆ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಸ್ಟುಡಿಯೋಗೆ ಬಂದು ಅಂಡಾಶಯ ಕ್ಯಾನ್ಸರ್ನ ಬಗ್ಗೆ ವಿವರವಾದಂಥ ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು. ಮತ್ತೊಮ್ಮೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.